ಸಿದ್ಧಲಿಂಗೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಸದ್ಗುರುಲಿಂಗಾನಂದ ಮಹಾರಾಜ್ ಕೀ ಜೈ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕೀ ಜೈ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪದೈ ಶಿವ ಹರ ಹರ ಮಹಾದೇವ. ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗ ಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವ ಲಿಂಗಾಯ ನಮಃ. ಶಿವನೇ ಬಸವ, ಬಸವ ಶಿವನೇ, 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 ಹರ ಹರ ಬಸವ ಲಿಂಗಾಯ ನಮಃ. ಹರ ಹರ ಬಸವ ಲಿಂಗಾಯ ನಮಃ. ಶಿವ ಶಿವ ಬಸವ ಲಿಂಗಾಯ ನಮಃ. ಶಿವ ಶಿವ ಬಸವ ಲಿಂಗಾಯ ನಮಃ.
ಶಿವ ಬಸವ ಲಿಂಗಾಯ ನಮೋ ಲಿಂಗಾಯ ನಮೋ ಸಂಗಾಯ ನಮೋ ಲಿಂಗಾಯ ನಮೋ ಸಂಗಾಯ ನಮೋ ಗುರು ಬಸವ ಲಿಂಗಾಯ ನಮೋ ಶ್ರೀ ಗುರು ಬಸವ ಲಿಂಗಾಯ ನಮೋ ಶ್ರೀ ಗುರು ಬಸವ ಲಿಂಗಾಯ ನಮೋ ಹರವು ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತ್ರೈಲೋಕ್ಯ ಸಂಪದೋಲ್ಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಶಿವಾಯ ಬ್ರಹ್ಮಣೇ ನಮಃ ಹರವೋಂ ವರಭಕ್ತವೋಗ್ವಸುದ್ರುಮಂ ಶುಭಕರಂ ಮೋಹಾಂಧಕಾರಪ್ರಭಾಂ ಕರಬಿಂಬಂ ಭವತಾರಕಂ ಸತತಂ ಸನ್ಮುಕ್ತಿಪ್ರದಂ ಪೂಜಿತಂ ಅರಿಷಡ್ವರ್ಗವಿನಾಶನಂ ದುರಿತಾಮೇಘವ್ರಾತಜಂಜಾನಿಲಂ ಪರಗಮ್ಯಂ ಬಿಡದಾವಾಗಂ ಮಿಷುಪಾಶ್ರೀಸಿದ್ಧಲಿಂಗಯೋಗೀಶ್ವರಂ ಶ್ರೀಸಿದ್ಧಲಿಂಗಯೋಗೀಶ್ವರಂ ಪ್ರಥಸ್ಮರಣೀಯ ಬಸವಾದಿ ಪ್ರಮಥರನ್ನ ಹೃದಯಾಂತರಾಳದಲ್ಲಿ ನೆನೆದು ಜಗತ್ಪೂಜ್ಯ ಕಮರಿಮಠಾಧೀಶ ಚಿನ್ಮಯ ಚೇತನ ಜಗದ್ಗುರು ಸಿದ್ಧಕುಲ ಚಕ್ರವರ್ತಿ ಅವಧೂತ ಶಿಖಾಮಣಿ ಶ್ರೀಮ ಜಗದ್ಗುರು ಸಿದ್ಧಲಿಂಗೇಶ್ವರನನ್ನ ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದಾದಿ ಜಗದ್ವಂದ್ಯ ಶ್ರೀಮ ಜಗದ್ಗುರು ಸಿದ್ಧಾರೂಢರನ್ನ ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರು ಜಗತ್ ಕಲ್ಯಾಣ ಕರ್ತೃಗಳು ಏನಾತ್ಮ ಕಲ್ಯಾಣ ಕರ್ತೃಗಳು ಪರಮ ಪೂಜ್ಯ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣ ವಿಶ್ವೇಶ್ವರರ ಶ್ರೀಲಿಂಗಾನಂದ ಜನದಿವ್ಯ ಅಡದವರುಗಳನ್ನು ನಹೃನ್ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಅಧಿಷ್ಠಾನದಾತೃ ಎಲ್ಲ ಜೀವಿಗಳ ಕಲ್ಯಾಣ ಕರ್ತೃ ಬ್ರಹ್ಮಾರಾಂಬ ಸಮೇತನಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ ದಿವ್ಯ ಅಡದವ್ರಿಗೆ ಹೃತ್ಪೂರ್ವಕ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಸಂಗೀತ ಸೇವೆಯೊಂದಿಗೆ ಪ್ರಾರಂಭ ಮಾಡ್ಕೊಂಡು ಬಂದಿರುವಂಥ ಗಾಯಕರಲ್ಲಿ ತಬಲವಾದಕರಲ್ಲಿ ಶರಣೆಂದು ಬಸವಣ್ಣನವರಲ್ಲಿಯೂ ಕೂಡ ಶರಣೆಂದು ಈ ಕಾರ್ಯಕ್ರಮವನ್ನು ಶಿವರಾತ್ರಿ ನಿಮಿತ್ತವಾಗಿ ಹಮ್ಮಿಕೊಂಡು ಬಂದಿರುವಂಥ ಎಲ್ಲ ಕಮಿಟಿ ಬಳಗಕ್ಕೂ ಶರಣಾರ್ಥಿಗಳನ್ನು ತಿಳಿಸಿ ಇವತ್ತಿನ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪ್ರವಚನವನ್ನಾಲಿಸಲು ಸಮ್ಮಿಲಿತಗೊಂಡಿರುವಂಥ ತಡವಲ್ಲ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿರುವಂಥ ಸಮಸ್ತ ಶರಣ ಬಂಧುಗಳೇ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಶಿವಸ್ವರೂಪಿಗಳೇ
ಶಿವರಾತ್ರಿ ಮಹೋತ್ಸವ ನಿಮಿತ್ತವಾಗಿ ಈ ಒಂದು ಸುಂದರವಾದ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ ಬಂಧುಗಳು. ನಿನ್ನಿನ ದಿನ ಅತಿ ವಿಜೃಂಭಣೆಯಿಂದ ಜಗದ್ಗುರುಗಳ ಭವ್ಯ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದ್ರಿ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿಹನು ಶಿವಯೋಗಿ ಎಂದಂತೆ. ಯಾರ್ಯಾರು ಎಷ್ಟೆಷ್ಟು ಭಕ್ತಿ ಭಾವದಿಂದ ನಡ್ಕೊಳ್ತಾರೋ ಅಷ್ಟೆಷ್ಟು ಪ್ರತಿಫಲವನ್ನು ಗುರುನಾಥ ಕರುಣಿಸ್ತಾ ಇರ್ತಾನೆ. ಹಾಗೆಯೇ ನಿನ್ನೆ ಅತಿ ವಿಜೃಂಭಣೆಯಿಂದ ಎಲ್ಲಿಲ್ಲದ ಸಂಭ್ರಮ ತಮ್ಮೆಲ್ಲರ ಭಕ್ತಿ ಉಕ್ಕಿ ಮಹಾಪೌರವಾಗಿ ಹರಿತು. ಬಹುಶಃ ನಿಮ್ಮೂರೊಳಗೆ ಜಗದ್ಗುರುಗಳು ಬಂದ್ರೆ ಮಾತ್ರ ಮಹಾಪೌರ ಬರ್ತದೆ, ಇನ್ನುಳಿದ ಸಮಯದಲ್ಲಿ ಬರೋದಿಲ್ಲ. ನಾನು ತಿಳ್ಕೊಂಡೆ. ಕೆಲವರಲ್ಲಿ ಭಾವನೆಗಳು ಹಾಗೆ ಉತ್ಪತ್ತಿಯಾಗಿರ್ತಾವ. ದೇವರನ್ನ ಕಾಣುವ ಬಗೆ ಸಾಕಷ್ಟು ಇದ್ರೂ ಕೂಡ ನಮಗೆ ಹುಡುಕೋದು ತಪ್ಪೋದಿಲ್ಲ. ಯಾಕೆ ನಾವು ಹುಡುಕೋದ್ರೊಳಗೆ ಅದೀವಿ, ಮತ್ತು ನಿಂತಲ್ಲೇ ಕಾಣಬೇಕು ಕುಂತಲ್ಲೇ ಕಾಣಬೇಕು ಅಂದರೆ ಹೆಂಗೆ ಸಾಧ್ಯ? ಭಾಳ ದೂರದ ಮಾರ್ಗ. ಇರಲಿ, ಕತ್ತಿ ಕೇಳಾಕತ್ತಿದ್ರಿ, ಒಂದು ದಿನ ಗ್ಯಾಪ್ ಆಗ್ಯದ. ಏನು ಕೇಳಿದ್ರಿ ಅವ ಕತ್ತಿ? ನೆನಪೋದನು? ಎಲ್ಲಿ ನೆನಪಿಡೋಣ್ರಿ, ಅವ ಕುಂಭ ಹೊರೋದ್ರೊಳಗೆಲ್ಲ ಮರೆತು ಬಿಟ್ಟೀವಿ. ಕಾರ್ಯಕ್ರಮ ಶೋಭೆ ಬರೋದು ತಾಯಂದರಿಂದನ. ಅಪ್ಪುಗಳು ಎಟ್ಟು ಯಾಕೆ ಕಾರ್ಯಕ್ರಮ ಮಾಡಲ್ರಕ್ಕ? ಅವರು ಎಟ್ಟು ಮಂದಿ ಯಾಕೆ ಕೊಡೋಲ್ರಕ್ಕ? ಶೋಭೆ ಬರೋದು ಮಾತ್ರ ಹೆಣ್ಮಕ್ಕಳಿಂದಲೇ ಶೋಭೆ ಬರೋದು ನೋಡ್ರಿ. ನಿನ್ನೆ ಕುಂಭ ಆರತಿ ಏನ್ರಿ, ಎಷ್ಟು ವಿಜೃಂಭಣೆ ಅಂದ್ರಿ. ಮುಂದೆ ಹೊತ್ಕೊಂಡು ಹೋಗ್ತಾ ಇದ್ರೆ ನೋಡೋಕೆ ಎರಡು ಕಣ್ಣು ಸಾಲದು. ಏನ್ರಿವ ನಿಮ್ಮ ಭಕ್ತಿ ಭಾಳ ದೊಡ್ಡದು, ಭಾಳ ಚಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಅಷ್ಟು ಚೆನ್ನಾಗಿ ನೆರವೇರಿಸಿದ್ರಿ ಅಂತಲೇ ಹಾಡಿ ಹರಿಸಿದ್ರು ನಿಮ್ಮಣ್ಣ. ಹಾಡಿ ಹರಿಸಿದ್ರು. ಇರಲಿ, ತಾಯಿ ಬ್ರಹ್ಮರಾಂಬೆ ಬಾಲ್ಯದಲ್ಲಿಯೇ ಭಕ್ತಿಯನ್ನು ಮಾಡುತ್ತಾ ಭಗವಂತನಲ್ಲಿ ಅನನ್ಯ ಪ್ರೇಮ ಲಕ್ಷಣವನ್ನು ಇಟ್ಟುಕೊಂಡು ಬೆಳೀತಾ ಇದ್ದಾಳೆ. ಬಂದದ್ದೇ ಭಗವಂತನಿಗೋಸ್ಕರವಾಗಿ, ಜೀವನವೇ ಭಗವಂತನಿಗೆ ದಾರಿ ಎರೆದುವ ಜೀವನ. ಹಾಗಿರುವಾಗ ಹುಟ್ಟುತ್ತಲೇ ಬಾಲ್ಯದಲ್ಲಿರುವಾಗಲೇ ಭಗವಂತನತ್ತ ಮನಸ್ಸು ಹೋಗ್ತಾ ಇದೆ. ಅನನ್ಯದಿಂದ ಪ್ರೇಮದಿಂದ ಭಕ್ತಿಯನ್ನು ಮಾಡ್ತಾ ಇದ್ದಾಳೆ. ನಾವು ಭಕ್ತಿಯನ್ನು ಮಾಡ್ತೀವಿ, ಭಕ್ತಿಯನ್ನು ಮಾಡದೇ ಇರುವವರು ಯಾರೂ ಇಲ್ಲ. ಅದಿರೇನ್ರಿ, ಸೋಮವಾರ ಬಂತು ಅಂದ್ರೆ ಚಿಟ್ಟಿಯನ್ನು ಹಿಡ್ಕೊಂಡು ಎರಡು ಊದಿನ ಕಡ್ಡಿ ಹಿಡ್ಕೊಂಡು ಮಲ್ಲಯ್ಯನ ಗುಡಿಗೆ ಬಂದದ್ದೇ ಬಂದಿದ್ದು, ಬೆಳಗಿದ್ದೇ ಬೆಳಗಿದ್ದು ಮಾಡ್ತೀರಿ ಇಲ್ಲ ಇರುವ ಮಾಡ್ತೀರಿ? ಪೂಜೆ ಪುನಸ್ಕಾರ ಮಾಡಬೇಕು. ಹಾಗಿದ್ರೆ ಪೂಜೆ ಯಾಕೆ ಮಾಡಬೇಕು? ಪೂಜೆ ಆಗಾಕೆ ಪೂಜೆ ಯಾಕೆ ಮಾಡಬೇಕು ಅಂದ್ರೆ ಆ ಪೂಜೆ ಆಗಲಿಕ್ಕೆ ಪೂಜೆಯನ್ನು ಮಾಡಬೇಕು. ಏನ್ರಿ ಹಿಂಗಂದ್ರೆ? ಹಂಗಂದ್ರೆ ಏನು ಅಂತ ನೀವು ಕೇಳಬಹುದು.
ಪೂಜೆಯನ್ನು ಮಾಡುವುದರ ಉದ್ದೇಶ ಏನು ಅಂತ ಕೇಳಿದ್ರೆ, ತಾನೂ ಒಂದು ಪೂಜ್ಯ ವಸ್ತು ಆಗುವುದಕ್ಕೋಸ್ಕರವಾಗಿ ಪೂಜೆಯನ್ನು ಮಾಡಬೇಕು ಒಂದು. ಇನ್ನೊಂದು ಉದ್ದೇಶ ಅದ, ಅರ್ಪಣ ಅನುಭಾವ ಅಂತ ಬರ್ತದೆ. ನಾವು ಭಕ್ತಿಯನ್ನು ಮಾಡುವಾಗ ಅರ್ಪಣ ಭಾವದಿಂದ ಮಾಡಬೇಕು, ಸಕಾಮ ಭಕ್ತಿಯನ್ನು ಮಾಡಬಾರದು. ಅರ್ಪಣ ಭಾವ ಭಕ್ತಿಯನ್ನು ಮಾಡಿದರೆ ಮಾತ್ರ ಭಗವಂತ ಲಘು ಬಗೆಯಿಂದ ದರ್ಶನವನ್ನು ಕೊಡ್ತಾನೆ, ಒಲಿದು ಬರ್ತಾನೆ, ಮುಕ್ತಿಯೂ ಕೂಡ ದೊರೀತದೆ. ಹಾಗಿದ್ರೆ ಅರ್ಪಣ ಭಾವ ಹೇಗಿದ್ರೆ ಬರ್ತದ? ಮುಗ್ಧತೆ ಇದ್ರೆ ಮಾತ್ರ ಅರ್ಪಣೆ ಭಾವ ಲಘು ಬಗೆಯಿಂದ ಬರ್ತದೆ. ಮುಗ್ಧತೆ ಭಕ್ತಿಯನ್ನು ಎಲ್ಲರೂ ಮಾಡ್ತೀವಿ, ಯಾರು ಮಾಡೋದಿಲ್ಲರಿ? ಎಲ್ಲರೂ ಮಾಡ್ತೀವಿ. ಗುಡಿ ಎಲ್ಲರೂ ಬರ್ತೀವಿ, ಹನಿಯನ್ನು ಎಲ್ಲರೂ ಹೊಡಿತೀವಿ, ಆದರೂ ಕೂಡ ಗುಡಿಗೆ ಬರಬೇಕಾದ್ರೆ ಖಾಲಿ ಕೈಯಿಂದ ಬರಬಾರ್ದ್ರಿ, ನಿಯಮ ಅದ. ಖಾಲಿ ಕೈಯಿಂದ ಬರಬಾರ್ದು, ಗುಡಿಗೆ ಬರಬೇಕಾದ್ರೆ ಭಗವಂತನಿಗೆ ಏನು ಬೇಕೋ ಅದನ್ನು ತಗೊಂಡೇ ಬರಬೇಕು. ಭಗವಂತನಿಗೆ ಏನು ಬೇಕ್ರಿ? ನಮ್ಮ ಮಂದಿ ಭಗವಂತನಿಗೆ ಭಾಳ ಕೊಡೋ ಮಂದಿ ಐತಿ, ಹೌದಿಲ್ಲರಿ? ಗುಡಿ ಕಟ್ಟೋ ಮಂದಿ ಐತಿ, ಕಳಸ ಇಡೋ ಮಂದಿ ಐತಿ, ಹೌದಿಲ್ಲರಿ? ಬಂಗಾರ ಕಳಸ ಇಡೋ ಮಂದಿನ ಐತಿ, ಅದಾರ ಇಲ್ರಿ? ಎಲ್ಲವನ್ನ ಕೊಡ್ತೀರಿ. ಇದೆಲ್ಲದಕ್ಕೂ ಮುಂಚಿತವಾಗಿ ಇನ್ನೊಂದು ಕೊಡಬೇಕು. ಪೂಜೆಯನ್ನು ಮಾಡಬೇಕಾದ್ರೆ ಎದರಿಂದ ಪೂಜೆ ಮಾಡ್ತೀರಿ? ಮುಖ್ಯವಾಗಿ ಬೇಕಾಗುವ ವಸ್ತು ಯಾವುದು ಪೂಜೆಗೆ? ಸಣ್ಣ ಮಕ್ಳಿಗೆ ಗೊತ್ತದ, ನಿಮಗೆ ಗೊತ್ತಿಲ್ಲರಿ? ನೀರು ಅಂತ ಹೇಳಕತ್ತಾರ ಮಕ್ಕಳು, ನೀರು ಅಂತ ಹೇಳಕತ್ತಾರ ಅವರು, ಕೇಳಿಸ್ತಾರೆ? ಹಾ, ಮೊದಲಿಗೆ ಲಿಂಗಯ್ಯನನ್ನ ಪೂಜಿಸ್ಲಿಕ್ಕೆ, ಮಲ್ಲಿಕಾರ್ಜುನನ್ನ ಪೂಜಿಸ್ಲಿಕ್ಕೆ ಏನು ಬೇಕು ಅಂತ ಕೇಳಿದರೆ ನೀರು ಬೇಕು. ಅಂದರೆ ನೀನು ಇರಬೇಕು ಅಂತ ಅರ್ಥ. ನೀನಿಲ್ಲದೆ ಯಾವ ವಸ್ತುವನ್ನು ಕೊಟ್ಟು ಏನು ಪ್ರಯೋಜನ? ಹೌದಿಲ್ರಿ? ಮೊದಲು ನೀವು ಇರಬೇಕ ಇಲ್ಲ ಅಲ್ಲಿ ನೀರು ನೋಡ್ರಿ, ಎಂಥ ಶಬ್ದ ಇಟ್ಟಾರ ಅದರೊಳಗೆ. ನೀರು ಅಂದರೆ ಏನು ಅಂತ ಕೇಳಿದರೆ ನೀ ಇರು ಅಂತ ಹೇಳ್ತದೆ ಅದು. ನೀ ಇರು, ನೀ ಇದ್ದುಕೊಂಡು ಏನು ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಸಲ್ಲುತ್ತದೆ. ಭಗವಂತ ನಿನ್ನ ಭಕ್ತಿಗೆ ಒಲಿತಾನೆ. ನೀನಿಲ್ಲದೆ ಬೇಕಾದಷ್ಟು ವಸ್ತುಗಳನ್ನು ಏನ್ರಿ, ಅರ್ಗಿ ಹಾಕ್ರಿ, ಅಚಮನೆ ಹಾಕ್ರಿ, ಏನೆಲ್ಲ ಹಾಕ್ರಿ, ನೀರು ಹಾಕ್ರಿ, ಭಸ್ಮ ಹತ್ರಿ, ನೀವೇ ಅಲ್ಲಿ ಇಲ್ಲ ಅಂದ್ರೆ ಅದು ನಿಜವಾದ ಪೂಜೆ ಆಗೋದಿಲ್ಲ, ನಿಜವಾದ ಪೂಜೆ ಆಗೋದಿಲ್ಲ. ಹಾಗಿದ್ಮೇಲೆ ಬಾಲ್ಯದಲ್ಲಿ ಭಾವಪೂರಿತಳಾಗಿ ಭಕ್ತಿಯನ್ನು ಮಾಡ್ತಾ ಇದ್ದಾಳೆ ಭ್ರಮರಾಂಬೆ. ಭಾವಪೂರಿತವಾಗಿ ಭಕ್ತಿಯನ್ನು ಮಾಡ್ತಾ ಇದ್ದಾಳೆ. ಭಾವಪೂರಿತವಾದ ಭಕ್ತಿಗೇನೆ ಭಗವಂತ ಒಲಿಯೋದು. ಎಷ್ಟು ಮಂದಿ ಶ್ರೀಶೈಲಕ್ಕೆ ಹೋಗ್ತಾರ್ರಿ? ಎಷ್ಟು ಮಂದಿ ಹೋಗೋದಿಲ್ಲ ಏನ್ರಿ? ಪಾದಯಾತ್ರೆ ಎಷ್ಟು ವರ್ಷ ಹೋಗೀರಿ, ಎಷ್ಟು ಮಂದಿ ಹೋಗೀರಿ ಅಂತ ವಿಚಾರ ಮಾಡಿದ್ರೆ ಲಗುನ ಬರ್ತಾರ್ರಿ ಹೇಳಕ್ಕ. ನಾವು ಇಷ್ಟು ವರ್ಷ ಹೋಗ್ಯವ್ರಿ, ನಾವು 10 ವರ್ಷ ಹೋಗ್ಯವ್ರಿ, ಏ ನಾವು 20 ವರ್ಷ ಹೋಗ್ಯವ್ರಿ, ನಾವು 30 ವರ್ಷ ಹೋಗ್ಯವ್ರಿ. ಒಂದೂರಿಗೆ ಪ್ರವಚನಕ್ಕೆ ಹೋಗಿದ್ದೆ ನಾ, ಒಬ್ಬ ಅಜ್ಜ ಗಂಡ ಬಿದ್ದಿದ್ದ ನನಗೆ, ಅವರ ನಾನು ಶ್ರೀಶೈಲಕ್ಕೆ ಪಾದಯಾತ್ರೆಯಾಗಿ ನಡ್ಕೋತ 40 ವರ್ಷ ಆಯ್ತು ಹೋಗಕತ್ತಿ ಅಂತ ಹೇಳಿದ. ಭಾಳ ಚಲೋ ಆಯ್ತಪ್ಪ ಅಂದೆ ನಾನು. ಒಂದ್ಸಲ ಹೇಳಿಬಿಡ್ಬೇಕಿಲ್ಲ, ಒಂದೊಂದ್ಸಲ ಹೇಳಿಬಿಡ್ಬೇಕಿಲ್ಲ, ಹಗಲೇ ಅಲ್ಲ ಬರವ. ಅವರ ನಾನು 40 ಸಲ ಹೋಗಿನ್ರಿ, ಏ ಭಾಳ ಚಲೋಪ್ಪ, ನಿನ್ನಂಗೆ ಯಾರು ಭಕ್ತಿ ಮಾಡಿಲ್ಲ ಅಂತ ನಕ್ಕಿ ನಾನು. ಮತ್ತು ಬರವ, ಮತ್ತು ಅವರ ನಾನು 40 ಸಲ ಹೋಗಿನ್ರಿ, ಇನ್ನು ನನ್ನ ಕರ್ಕೊಂಡು ಹೋಗ್ಬೇಕಂದೇನು ಅಂತ ಕೇಳಿದೆ ನಾನು. ಅಂದರೆ ಎಷ್ಟು ಸಲ ಹೋಗಿನಿ ಅನ್ನುವುದು ಮುಖ್ಯ ಅಲ್ಲ, ಎಷ್ಟು ಸಲ ಹೋಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವನೆಯನ್ನು ಆತನಲ್ಲಿ ಇಟ್ಕೊಂಡು ಹೋಗಿದ್ದೀವಿ ಅನ್ನೋದು ಭಾಳ ಮುಖ್ಯ ಅದ.
ಮಲ್ಲಿಕಾರ್ಜುನ ಗುಡಿಯೊಳಗೆ ಅದಾನ ಅಂತಲ್ಲ, ಮಲ್ಲಿಕಾರ್ಜುನ ಶ್ರೀಶೈಲದೊಳಗೆ ಅದಾನ ಅಂತಲ್ಲ, ಮಲ್ಲಿಕಾರ್ಜುನ ಎಲ್ಲದಾನ ಅಂತ ಕೇಳಿದ್ರೆ ಹೆಜ್ಜೆ ಕಿತ್ತು ಹೆಜ್ಜೆ ಇಟ್ಟಿರುವಾಗ ಅವನ ನಾಮವನ್ನ ಸಂಕೀರ್ತನೆ ಮಾಡ್ಕೊತ ಹೋಗ್ತಾರಲ್ಲ ಅವರಲ್ಲಿ ಮಲ್ಲಿಕಾರ್ಜುನ ನೆಲೆಸಿರ್ತಾನೆ, ಅವರಲ್ಲಿ ಇರ್ತಾನೆ. ಅದನ್ನು ಬಿಡ್ತೀವಿ, ಭಾವನೆಗಳನ್ನು ಬಿಡ್ತೀವಿ. ಹೋಗುವುದಂದ್ರೆ ಎಲ್ಲರೂ ಹೋಗ್ತಾರಂತ ನಾವು ಹೋಗೋದು ಏನ್ರಿ, ಎಲ್ಲರೂ ಮಾಡ್ತಾರ ಅಂತ ಭಕ್ತಿಯನ್ನು ಮಾಡಬಾರ್ದು. ಎಲ್ಲರೂ ಮಾಡ್ತಾರ ಅಂತ ಭಕ್ತಿಯನ್ನು ಮಾಡೋದಲ್ಲ, ಭಾವನೆ ತುಂಬಿ ಭಕ್ತಿಯನ್ನು ಮಾಡಿದಾಗ ಮಾತ್ರ ಆ ಭಗವಂತನ ಒಲುಮೆ ನಮಗ ಹರಿದು ಬರ್ಲಿಕ್ಕೆ ಸಾಧ್ಯ ಅದ. ಹಾಗೆ ಯಾರು ಭಕ್ತಿಯನ್ನು ಮಾಡಿದ್ರು, ಬ್ರಹ್ಮರಾಂಬೆ ತಾಯಿ ಭಕ್ತಿಯನ್ನು ಮಾಡ್ತಾ ಇದ್ದಾಳೆ. ಅವನಿಗೋಸ್ಕರೆಯಾಗಿಯೇ ತನ್ನ ಸರ್ವಸ್ವವನ್ನ ಮೀಸಲಾಗಿ ಇರಿಸಿಕೊಂಡಿದ್ದಾಳ. ನಮ ಗಾಯಕರು ಒಂದು ಹಾಡು ಆಡ್ತಾರೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ. ಆಚಾರವೆಂಬ ಕಾಯಿಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ಆಚಾರವೆಂಬ ಕಾಯಿಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣ ತೊಟ್ಟು, ನಿಷ್ಪತ್ತಿ ಎಂಬ ಹಣ್ಣ ತೊಟ್ಟು ಕಳಚಿ ಬೀಳುವಲ್ಲಿ, ನಿಷ್ಪತ್ತಿ ಎಂಬ ಹಣ್ಣ ತೊಟ್ಟು ಕಳಚಿ ಬೀಳುವಲ್ಲಿ, ಕೂಡಲ ಸಂಗಮ ದೇವ ತನಗೆ ಬೇಕೆಂದುಕೊಂಡ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ, ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬ ಹೂವಾಯಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರುಷಿ. ಬಹಳ ಸುಂದರವಾದ ಒಂದು ವಚನ ಅಪ್ಪ ಬಸವನವರ ವಚನವನ್ನು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು ಗಾಯಕರು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರುಷಿ, ಲಿಂಗವೆಂಬ ಎಲೆಯಾಯಿತ್ತು, ಆ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಯಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು, ಆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಎಂಥ ಸುಂದರವಾದ ವಚನ. ಭಕ್ತಿ ಎಂಬ ಪೃಥ್ವಿ, ಭಕ್ತಿ ಅನ್ನುವುದು ಹೇಗದ ಅಂತ ಕೇಳಿದ್ರೆ ಪೃಥ್ವಿಗೆ ಹೋಲಿಸಿದ್ರು. ಹಾಗಿದ್ರೆ ಗುರು ಅನ್ನೋವನೇ ಏನದನ? ಲಿಂಗ ಹೌದಿಲ್ರಿ. ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರು ಎಂಬ ಬೀಜ, ಗುರುವೇ ಬೀಜ ಅದಾನ, ಲಿಂಗವೇ ಮುಂದ ಅರಳಿದ ಪುಷ್ಪ. ಆಚಾರ ವಿಚಾರ ಇವೆಲ್ಲವೂ ಜೀವನದೊಳಗೆ ಇದ್ದಾಗ ಮಾತ್ರ ಆ ಭಗವಂತನ ಇರುವಿಕೆ ನಮ್ಮೊಳಗೆ ಆವಿರ್ಭಾವವಾಗಲಿಕ್ಕೆ ಸಾಧ್ಯವದೇ.
ಹಾಗಾಗಿ ನಾವೆಲ್ಲರೂ ಭಕ್ತಿಯನ್ನು ಮಾಡಬೇಕು, ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು. ಯಾವ ತೆರನಾಗಿ ಅಂತ ಕೇಳಿದರೆ ಹಿಂದೆ ಕೋಳೂರು ಕೊಡಗೂಸು ಅಂತ ಬರ್ತದೆ, ನಿಮಗೆ ಗೊತ್ತಿರ್ಬೋದು ಕಥೆ. ಕೋಳೂರು ಕೊಡಗೂಸು ಚಿಕ್ಕ ಬಾಲಕಿ, ಏನ್ರಿ 6-7 ವರ್ಷದ ಬಾಲಕಿ. 6-7 ವರ್ಷದ ಬಾಲಕಿ ಇರುವಾಗ ತಾಯಿ ಸೋಮಲೆ ಪ್ರತಿನಿತ್ಯದಲ್ಲಿ ಹೋಗಿ ಊರ ಮಲ್ಲಯ್ಯನ ದೇವಸ್ಥಾನದೊಳಗೆ ಏನು ಮಾಡ್ತಾ ಇದ್ಲು, ಪೂಜೆಯನ್ನು ಸಲ್ಲಿಸ್ತಾ ಇದ್ಲು. ಪೂಜೆಯನ್ನು ಸಲ್ಲಿಸಿ ಬರ್ತಾ ಇರುವಾಗ ಪ್ರತಿನಿತ್ಯದಲ್ಲಿ ತಾಯಿ ಮಾಡ್ತಾ ಇದ್ಲು, ತಂದೆ ಮಾಡ್ತಾ ಇದ್ದ. ಈ ಪೂಜೆಯನ್ನು ನೋಡ್ತಾ ನೋಡ್ತಾ ಬೆಳೆದ ಮಗು ಕೇಳ್ತಿತ್ತು, ನೀವು ಎಲ್ಲಿಗೆ ಹೋಗ್ತೀರಿ, ಎದಕ್ಕೋಸ್ಕರವಾಗಿ ಹೋಗ್ತೀರಿ, ಏನನ್ನು ಮಾಡಿ ಬರ್ತೀರಿ ಅಂತ ಮಗು ಕೇಳಿದಾಗ, ನಾನು ಊರ ಹೊರಗಿರುವ ಗುಡಿಗೆ ಹೋಗಿ ಭಗವಂತನಿಗೆ ಅರ್ಚನೆಯನ್ನು ಮಾಡಿ ಬರ್ತಾ ಇದ್ದೀನಿ, ಭಗವಂತನನ್ನು ಪೂಜಿಸಿ ಬರ್ತಾ ಇದ್ದೀನಿ. ಹಾಗಿದ್ರೆ ಪೂಜಿಸೋದು ಹೇಗೆ, ಅವನಿಗೆ ನೀರನ್ನು ಎರೆಯಬೇಕು, ಭಸ್ಮವನ್ನು ಧಾರಣ ಮಾಡಬೇಕು. ಅವ ಸ್ಮಶಾನವಾಸಿ, ಯಾವತ್ತು ಮೈ ತುಂಬ ಬೂದಿಯನ್ನು ಬಳಕೊಂಡಿರ್ತಾನ, ಆತನ ಒಲುಮೆಗೆ ಭಸ್ಮಧಾರಣೆ ಅತಿ ಮುಖ್ಯವಾದದ್ದು. ಅಷ್ಟೇ ಅಲ್ಲದೆ ಭಸ್ಮಧಾರಣೆ ಮಾಡಿ ಆತನಿಗೆ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಆನಂದದಿಂದ ಪೂಜೆ ಮಾಡಿದ್ರೆ ಭಗವಂತ ಒಲಿತಾನೆ, ಭಗವಂತ ಒಲಿತಾನೆ ಅಂತ ಹೇಳಿದಂಥ ತಾಯಿಯ ಮಾತು ಅಚ್ಚೊತ್ತಿದಂಗ ಮಗುವಿನ ಅಂತರಂಗದೊಳಗೆ ಕೂತ್ಕೊಂತು. ನಾನು ಯಾವಾಗ ಭಗವಂತನನ್ನು ನೋಡ್ತೀನಿ, ಪರಮಾತ್ಮನನ್ನ ಮಲ್ಲಯ್ಯನನ್ನ ನಾ ಯಾವಾಗ ನೋಡ್ತೀನಿ ಅನ್ನುವಂಥ ಭಾವ ಒಳಗೆ ಅಂಕುರಿಸಿರುವಾಗ ಅಂಥದ್ದೊಂದು ಸಮಯನೂ ಕೂಡ ಕೂಡಿ ಬಂತು. ಅಂಥದ್ದೊಂದು ಸಮಯ ಕೂಡಿ ಬಂದಿರುವಾಗ ತಾಯೇ ಹಿರಿಯಳು, ಅಂದರೆ ಮನೆಯಲ್ಲಿ ತಾಯಿನೇ ಹಿರಿಯವಳು. ಕಿರಿಯ ತಮ್ಮನ ಮದುವೆ ಬರ್ತದೆ, ಕಿರಿಯ ತಮ್ಮನ ಮದುವೆ ಬಂದಿರುವಾಗ ಮದುವೆಗೆ ಅಂತ ತಮ್ಮ ಕರೀಲಿಕ್ಕೆ ಬರ್ತಾನ, ಅಕ್ಕ ನೀನು ಇಲ್ಲದೆ ಇದ್ರೆ ಮದುವೆ ಸಾಂಗವಾಗಿ ನೆರವೇರ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಬಾ, ನೀನು ವಾ ಅಂತ ಕರೀತಾನೆ. ಬಾ ಅಂತ ಕರೆದಿರುವಾಗ ತಮ್ಮನ ಮಾತಿಗೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಹೋಗಲೇಬೇಕು ತವರಿಗೆ. ತವರಂದ್ರೆ ಯಾರಿಗೆ ಬೇಡ್ರಿ, ಎಲ್ಲರಿಗೂ ಬೇಕು. ತವ್ರ ಮನೆ ಅಂದ್ರೆ ಎಲ್ಲಾನೂ ಬಿಟ್ಟು ನಿಂದಿರ್ತಾರೆ, ತವ್ರ ಮನೆಯವ್ರು ಯಾರು ಬಂದ್ರೆ ಸಾಕ್ರಿ, ಹೌದಿಲ್ರಿ? ಹೆಣ್ಮಕ್ಕಳಿಗೆ ಮನೆಯಾಗಿನ ಕೆಲಸ ಸಹಿತ ಮರೀತಾರ. ಹಾಗಿರುವಾಗ ತವ್ರ ಮನೆಯಿಂದ ತಮ್ಮ ಕರೀಲಿಕ್ಕೆ ಬಂದಾನ ಅಂದಾಗ ಬಹಳ ಸಂತೋಷ, ಕಾಲು ನೆಲ ಮೇಲೆ ನಿಂದಿರುವಲ್ಲೂ ತಮ್ಮನ ಮದುವೆ ಬಂದದ. ತಮ್ಮನ ಮದುವೆಗೆ ಒಬ್ಬಳೆ ಹೋದ್ರೆ ಆಗೋದಿಲ್ಲ, ಇಬ್ಬರೂ ಹೋಗ್ಬೇಕಾಗ್ತದೆ, ಇಬ್ಬರೂ ಹೋಗ್ಬೇಕಾಗ್ತದ. ನಾನೇ ಆರ್ತಿ ಹಿಡಬೇಕು, ಅವನೇ ಹಂದ್ರ ಹಾಕಬೇಕು, ಹೌದಿಲ್ರಿ? ಇರ್ತಾವ ಇಲ್ಲ ಸೂತ್ರಗಳೆಲ್ಲ ನಿಮ್ಮ ಕಡೆ ಅದಾವ ಇಲ್ಲ ಗೊತ್ತಿಲ್ಲರಿ, ಅದಾವ್ರೇ? ಹಾಗಿರುವಾಗ ಹೋಗಲೇಬೇಕಾಗ್ತದ, ಹೇಗೆ ಮಾಡೋದು? ಹಾಗಿದ್ರೆ ನಾವು ಇಬ್ಬರು ಹೋದ್ರೆ ಮಲ್ಲಯ್ಯನ ಪೂಜೆ ಮಾಡೋರು ಯಾರು, ಕಲ್ಲಿನಾಥನ ಪೂಜೆ ಮಾಡೋರು ಯಾರು, ಹೆಂಗೆ ಮಾಡೋದು ಅಂತ ಚಿಂತೆ ಹತ್ತು. ಚಿಂತೆಯಿಂದ ಇವರವರು ಕೂತ್ಕೊಂಡಿರುವಾಗ ಮಗು ಆಟ ಆಡಿ ಒಳಗೆ ಬಂತು. ಇಬ್ಬರನ್ನು ನೋಡಿ ಕೇಳ್ತದ, ಯಾಕೆ ಚಿಂತೆ ಮಾಡಾಕತ್ತೀರಿ, ಏನಕ್ಕೆ ಚಿಂತೆ ಮಾಡೋದು, ಮುಖ ಯಾಕೆ ಹೆಂಗಾಗ್ಯಾವ ನಿಮ್ಮ ಅಂತ ಮಗು, ಸಣ್ಣ ಮಗು ಕೇಳ್ತು. ಕೇಳಿರುವಾಗ, ಏನಿಲ್ಲಮ್ಮ ನಿನಗೆ ಗೊತ್ತಾಗೋದಿಲ್ಲ, ನಾವು ಇವರವರು ಹೋಗಬೇಕಾಗಿ ಬಂದದ, ಪೂಜೆಯನ್ನು ಯಾರಿಗೆ ಒಪ್ಪಿಸ್ಬೇಕು ಅಂತ ಗೊತ್ತಿಲ್ಲ, ಯಾರು ಮಾಡ್ತಾರೆ ನಮ್ಮ ಪೂಜೆಯನ್ನು, ಬೇರೆಯವರು ಮಾಡಿದರೆ ಭಗವಂತ ಮುನಿಸ್ಕೊಂಡ್ರೆ ಹೆಂಗೆ ಮಾಡೋದು, ಯಾರಿಗೆ ಹಚ್ಚಬೇಕು ಅಂತ ಗೊತ್ತಾಗೋಲ್ಲಾಗ್ಯದ, ಸಂಕಟ ಬಂದದ, ಅದಕ್ಕೆ ವಿಚಾರ ಮಾಡಾಕತ್ತೀವಿ. ಇದಕ್ಕೆ ಯಾಕೆ ಇಷ್ಟು ವಿಚಾರ ಮಾಡ್ತೀರಿ, ನಾ ಇಲ್ವಾ ಮಗು ಅಂತದೆ, ನಾನು ಇಲ್ವಾ, ನಾನು ಎಲ್ಲವನ್ನು ನೋಡ್ಕೋತೀನಿ, ನೀವು ಹೋಗಿ ಬರ್ರಿ, ನಾ ಎಲ್ಲವನ್ನು ನೋಡ್ಕೋತೀನಿ, ಹೋಗಿ ಬರ್ರಿ ಅಂದಾಗ ತಂದೆ ತಾಯಿಗಳಿಗೆ ಸಂತೋಷವೇನೋ ಆಯಿತು. ಆದರೆ ಇನ್ನೂ ಚಿಕ್ಕವಳು, ಹೇಗೆ ಮಾಡ್ತಾಳೋ ಏನೋ, ನೀವೇನೂ ಚಿಂತೆ ಮಾಡಬೇಡ್ರಿ, ನೀವು ಮಾಡಿದ್ರಕ್ಕಿಂತಲೂ ನಾವೊಂದು
ಹೆಚ್ಚಿಗೆ ಮಾಡ್ತೀನಿ, ಕಡಿಮೆ ಮಾಡೋದಿಲ್ಲ, ನೀವು ಹೋಗಿ ಬರ್ರಿ. ಮಲ್ಲಯ್ಯನಿಗೆ ನೀರು ಎರಿತೀನಿ, ಭಸ್ಮ ಹಚ್ತೀನಿ, ಬಿಸಿ ಬಿಸಿ ಹಾಲು ಒಯ್ದು ಕುಡಿಸ್ತೀನಿ, ಎಲ್ಲವನ್ನು ಮಾಡ್ತೀನಿ, ನೀವು ಯೋಚಿಸುವ ಅವಕಾಶವೇ ಇಲ್ಲ, ಹೋಗಿ ಬರ್ರಿ ಅಂತ ತಂದೆ ತಾಯಿಗಳಿಗೆ ಮಗು ಚಿಕ್ಕ ಬಾಲಕಿ ಅಪ್ಪನೆಯನ್ನು ಕೊಟ್ಲು. ಮಗುವಿನ ಮಾತು ಕೇಳಿ ಸಂತೋಷ ಆಯಿತು. ಇರುವರು ಆ ಮಗುವಿಗೆ ಎರಡು ಮೂರು ದಿನ ಸಾಕಾಗುವಷ್ಟು ರೊಟ್ಟಿ ಬಡದಿಟ್ಟು, ರೊಟ್ಟಿ ಬಡದಿಷ್ಟು ಹಾಲು ತೊಗೊಂಡು ಬಾ, ಮಗ್ಗಲ ಮನೆ ಹಾಲು ತೊಗೊಂಡು ಬಂದು, ಮೊಸರು ತೊಗೊಂಡು ಬಂದು ಚಟ್ನಿ ಮಾಡಿಟ್ಟದ ತಿನ್ನು, ದಿನಾಲು ಹೋಗಿ ಮಲ್ಲೆಗೆ ತಪ್ಪದೆ ಪೂಜೆಯನ್ನು ಮಾಡಿ ಬಾ ಅಂತ ಎಲ್ಲವನ್ನ ತಿಳಿಸಿಕೊಟ್ಟು ತಾಯಿ ತಂದೆಗಳು ಇಬ್ಬರು ಊರಿಗೆ ಹೋಗ್ತಾರೆ. ತಾಯಿ ತಂಗಳು ಇಬ್ಬರೂ ಊರಿಗೆ ಹೋಗ್ತಾರೆ. ಬಹಳ ಸಂತೋಷ ಮಗುವಿಗೆ, ಎಲ್ಲಿಲ್ಲದ ಸಡಗರ. ಯಾಕೆ, ಎಷ್ಟೋ ದಿನದ ನನ್ನ ಕನಸು ನೆರವೇರ್ತಾ ಇದೆ, ನಾನು ನನ್ನ ದೇವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ಕುಣ್ಕೋತ ಕುಣ್ಕೋತ ಮಲ್ಕೊಂಡದ ಮಗು. ಯಾವಾಗ ಬೆಳಿಗ್ಗೆ ಆಗ್ತದೋ, ಯಾವಾಗ ನಾ ಹೋದೇನೋ, ಯಾವಾಗ ಪೂಜೆ ಮಾಡೇನೋ, ಅವನ ಕಡೆಗೇನೇ ಲಕ್ಷ್ಯ, ಅವನ ಕಡೆಗೇನೇ ಲಕ್ಷ್ಯ. ಮಗು ಇನ್ನು ಚಿಕ್ಕದದ, ಮನಸ್ಸೆಲ್ಲ ಭಗವಂತನ ಕಡೆಗೆ ಅದ, ಮನಸ್ಸೆಲ್ಲ ಭಗವಂತನ ಕಡೆಗೆ ಅದ. ರಾತ್ರಿ ಮಕ್ಕೊಂಡಾಳ, ನಿದ್ದೆ ಬರುವಲ್ದು, ಪದೇ ಪದೇ ಹೇಳ್ತಾಳ, ಹೊರಗೆ ಬಂದು ನೋಡ್ತಾಳ. ತಾಯಿ ಹೇಳಿ ಹೋಗ್ಯಾಳ, ನೋಡು ಅಲ್ಲಿ ಚಿಕ್ಕಿ ಮೂಡ್ತು ಅಂದ್ರೆ ರಾತ್ರಿ 4 ಆಗಿರ್ತದ, ತಿಳ್ಕೊ. 4 ಸಮಯಕ್ಕೆ ಹೋಗಿ ಮಿಂದು ಮಡಿ ಉಟ್ಟು ಮಡಿಯಾದ ನೀರನ್ನು ತೆಗೆದುಕೊಂಡು ಹೋಗಿ ಮಲ್ಲಯ್ಯನಿಗೆ ಎರಿಬೇಕು. ಎಲ್ಲವನ್ನ ಹೇಳ್ಕೊಟ್ಟಿರ್ತಾಳಲ್ಲ ಅದರ ಪ್ರಕಾರವಾಗಿ. ಯಾವಾಗ ಬೆಳ್ಳಿ ಚಿಕ್ಕಿ ಮೂಡ್ತದೋ, ಮೂಡ್ತದ ಇಲ್ರಿ ಬೆಳ್ಳಿ ಚಿಕ್ಕಿ, ಗೊತ್ತದ ಇಲ್ಲ ನಿಮ್ಮ. ಪ್ರಾತಃ ಕಾಲದಲ್ಲಿ ಬೆಳ್ಳಿ ಚಿಕ್ಕಿ ಅಂತ ಮೂಡ್ತದ, ಯಾವಾಗ ಮೂಡ್ತದ ಅಂತ ಪದೇ ಪದೇ ಬಂದು ಮಗು ನೋಡ್ತದ. ಸುಂದರವಾಗಿ ಬೆಳ್ಳಿ ಚಿಕ್ಕಿ ಮೂಡಿ ನಿಂತದ ನೋಡಿದ್ದೆ. ಓಡ್ ಹೋಗಿ ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿಕೊಂಡು ಹೂ ಹರ್ಕೊಂಡು ಪತ್ರಿ ಹರ್ಕೊಂಡು ಏನ್ರಿ ಕೊಡ ತುಂಬಿಕೊಂಡು ಬಿಂದಿಗೆ ತುಂಬಿಕೊಂಡು ಓಡೋಡಿ ಗುಡಿಗೆ ಬರ್ತಾಳ. ಗುಡಿಗೆ ಬರ್ತಾಳ, ಬಂದು ಮಜ್ಜನ ಬಣ್ಣ ಎರಿತಾ ಇದ್ದಾಳೆ ಭಗವಂತನಿಗೆ. ಸ್ನಾನ ಮಾಡಿಸಿ ಹೂಪತ್ರಿ ಏರಿಸಿ ಏನ್ರಿ ಊದಿನ ಕಡ್ಡಿ ಬೆಳಗ್ಗೆ ಧೂಪ ಧೂಪಾರತಿಗಳನ್ನು ಮಾಡಿ ಹಾಲ ಓಡೋಡಿ ಮನೆಗೆ ಬರ್ತಾಳ. ಬಿಸಿ ಬಿಸಿ ಹಾಲು ಕಾಸ್ಕೊಂಡು ಮತ್ತೆ ಗುಡಿಗೆ ಬರ್ತಾಳ. ಗುಡಿಗೆ ಬಂದು ಭಗವಂತನ ಮುಂದೆ ಕೂತು ಪರಿಪರಿಯಾಗಿ ಕೇಳ್ತಾ ಇದ್ದಾಳೆ. ಹೇ ಮಲ್ಲಯ್ಯ, ಬೋಳಾನಾಥ, ನಮ್ಮಮ್ಮ ಅಪ್ಪ ನಿನಗೆ ಇನ್ನೂ ಹೆಚ್ಚಿಗೆ ಮಾಡ್ತಿದ್ರೋ ಏನೋ, ನಾ ಹೇಗೆ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಪೂಜೆಯನ್ನು, ಪರಂತು ಅವ್ರು ಹೇಳಿದಂಗೆ ಮಾಡಿದ್ದೀನಿ. ನನ್ನ ಪೂಜೆ ನಿನ್ನ ಮನಸ್ಸಿಗೆ ಬಂದದ ಅಂತ ತಿಳ್ಕೊಂಡಿದ್ದೀನಿ. ಲಘುಬಗೆಯಿಂದ ಬಾ, ನಾನು ಹಾಲು ತಂದೀನಿ ಕುಡಿಬಾ, ಹಾಲು ತಂದೀನಿ ಕುಡಿಬಾ ಅಂತ ಕರೀತು. ಒಂದು ಸಲ ಕರೆದಳು, ಎರಡು ಸಲ ಕರೆದಳು, ನಮ್ಮ ಮುಂದೆ ನಿಂತೀನಿ ಅಂತ ಕುಡಿವಲ್ಲೇನು, ನಾ ಮರಿಗೆ ಹೋಗ್ತೀನಿ ಬಾ, ಮರಿಗೆ ಹೋಗಿ ನಿಲ್ತೀನಿ ಅಂತ ಏನು ಮಾಡ್ತದ, ಮರಿಗೆ ಹೋಗಿ ಕಂಬದ ಹಿಂದೆ ನಿಂದಿರ್ತದೆ. ನಾ ಈಗ ಕಣ್ಣು ಮುಚ್ಕೊಂಡೀನಿ ಕುಡಿ, ನಾನು ನಿನ್ನ ನೋಡಂಗಿಲ್ಲ ಕುಡಿ ಅಂತಾಳ. ಕುಡಿತಾನನ್ರಿ ಮಲ್ಲಯ್ಯ, ಬರ್ತಾನ, ನಾವು ಪೂಜೆ ಮಾಡ್ಕೋತೀವಿ ಹೌದಿಲ್ರಿ, ಪ್ರತಿನಿತ್ಯ ಪೂಜೆ ಮಾಡ್ಕೋತೀವಿ. ಲಿಂಗಯ್ಯನ ಹಿಡ್ಕೊಂಡು ಅಂಗೈಯೊಳಗೆ ಹಿಡ್ಕೊಂಡು ಬೇಡ್ಕೊಂಡೇ ಬೇಡ್ಕೊಳ್ತೀವಿ. ಬೇಡ್ಕೋತೀರೋ ಇಲ್ರಿ, ಬಿಡ್ಕೊಂಡೇ ಬೇಡ್ಕೊಳ್ತೀವಿ. ಯಾರ ಮುಂದಾರ, ಒಬ್ಬರು ಮುಂದಾರ ಭಗವಂತ ಬಂದಾನನ್ರಿ, ಬಂದು ಮುಂದೆ ನಿಂತಾನ ಇಲ್ಲ, ಯಾಕೆ ಬಂದಿಲ್ಲ, ನಮ್ಮ ಮನಸ್ಸು ಅವನೊಳಗೆ ಇಲ್ಲ. ನಾವೇನೋ ಲಿಂಗ ಹಿಡ್ಕೊಂಡಿರ್ತೀವಿ. ಒಂದ್ಸಲ ಹಿಂಗೆ ಆಗಿತ್ತು, ಒಂದು ಊರೊಳಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ, ದೊಡ್ಡ ಸಾಹುಕಾರ, ಎಲ್ಲ ಕಡೆಗೆ ಬಡ್ಡಿ ಕೊಡ್ತಿದ್ದ. ಬಡ್ಡಿ ಕೊಡ್ತಾ ಇರುವಾಗ ಅಷ್ಟೇ ಒಳ್ಳೆಯವನೂ ಇದ್ದ, ದೊಡ್ಡ ಮನೆತನ ಅಂದಮೇಲೆ ಎಲ್ಲರೂ ಕಿಮ್ಮತ್ತು ಕೊಡ್ತಿದ್ರು. ಇತ್ತ ಏನಾಯಿತು ಅಂದರೆ, ಪ್ರಾತಃ ಕಾಲದಲ್ಲಿ ಎಲ್ಲೋ ಹೊರಗೆ ಹೋಗಿ ಅನ್ಯ ಮನಸ್ಕನಿಂದ ಬಂದು ಸ್ನಾನ ಮಾಡಿ ದೇವ್ರ ಕೋಲಿಗೆ ಹೊಂಟ. ಸೊಸಿ ಭಾಳ ಜಾನ ಇದ್ಲು, ಹೆಣ್ಮಕ್ಳು ಭಾಳ ಜಾಣರಿರ್ತಾರೆ ಮನೆಯೊಳಗೆ, ಹೆಣ್ಮಕ್ಳು ಭಾಳ ಜಾಣ ಇರ್ತಾರ. ಸೊಸಿ ಮಾವನ ಮುಖ ನೋಡಿದ್ಲು, ಯಾಕೆ ಮಾವು ಇಷ್ಟು ತಡಬಡಗೊಳಕತ್ತಾನ, ಏನೋ ಗೊತ್ತಿಲ್ಲ ಬಿಡು ಅಂದ್ಕೊಂಡು ಮತ್ತೆ ಸುಮ್ಮಾದ್ಲು.
ಇತ್ತ ಇವ ಪೂಜೆ ಕೋಲಿಗೆ ಹೋದ ಮಾವ, ಕಡಿಂದ ಒಂದು ಇಬ್ಬರು ಮೂರು ಮಂದಿ ಬಂದರು. ಸಾಹುಕಾರ ಅದಾರ ಏನ್ರಿ ವಾ ಅಂತ ಕೇಳಿದರು. ಸಾಹುಕಾರ ಮನೆಯೊಳಗೆ ಅದಾರ ಏನ್ರಿ ವಾ ಅಂತ ಕೇಳಿದಾಗ, ಇಪ್ಪ ನಮ್ಮ ಮಾವ ಇಲ್ಲಿ ಬರ್ರಿ, ಈಗ ಹೊಲಗೇರಿ ವ್ಯಂಕ ನನ್ನ ಮನೆಗೆ ಹೋಗ್ಯಾನ ಅಂತ ಹಿಡಿದ್ಲಕ್ಕೆ. ಎಲ್ಲಿ ಕೂತಿದ್ರಿ ಸಾಹುಕಾರ? ಪೂಜೆ ಕೂತಾನ, ಲಿಂಗ ಕೈಯಾಗ ಹಿಡ್ಕೊಂಡಾನ. ಸಸಿ ಏನು ಹೇಳಕತ್ತಾಳ? ಹೊಲಗೇರಿ ಹೋಗ್ಯಾನ ಅಂತ ಹೇಳಕತ್ತಾಳ. ಭಾಳ ಸಿಟ್ಟು ಬತ್ತು, ಎಲ್ಲಿಲ್ಲದ ಸಿಟ್ಟು ಬತ್ತು. ಏನವ ಹಿಂಗಂತಿ ಮಾಡ್ತು ನಿಂದ್ರು ಅಂದ ಮನಸ್ನ್ಯಾಗ. ಹೇಳಕ್ ಬರಂಗಿಲ್ಲಲ್ಲ, ಅಣ್ಣಕ್ ಬರಂಗಿಲ್ಲಲ್ಲ, ಎದ್ದು ಬರಕ್ ಬರಂಗಿಲ್ಲ. ಸುಮ್ಮನೆ ಒಂದಿಟ್ರು ಲಿಂಗ ಪೂಜೆ ಮಾಡಿಕೊಂಡು, ಪೂಜೆ ಮುಗಿದ ಮ್ಯಾಲೆ ಹೊರಗೆ ಬಂದ. ಹೊರಗೆ ಬಂದು ಯಾರು ಬಂದಿರುವ ಅಂದ. ಮುನಿ ಮುಖ ಒಂದೆಡ್ ದಪ್ಪಾಗಿತ್ತು. ಯಾರು ಬಂದಿದ್ರವ ಅಂತ ಕೇಳಿದ ಜೋರು ಬಾಯಿ ಮಾಡಿ. ಮಾವ ಮತ್ತವರು ನಿಮ್ಮನ್ನು ಕೇಳ್ಕೊಂಡು ಬಂದಿದ್ರು, ನೀ ಏನು ಹೇಳಿದೆ ಅಂತ ಕೇಳಿದ. ಮಾವ ಮತ್ತೆ ನೀವು ಹೊಲಗೇರಿ ಹೋಗ್ಯಾರ ಅಂತ ಹೇಳಿದೆ. ನಾ ಎಲ್ಲಿದ್ದೆ ಅಂತ ಕೇಳಿದ. ಮಾವ ನೀವೆಲ್ಲ ದೇವ್ರ ಕುಲಾಗ ಇದ್ರಿ, ನಿಜ ಹೇಳ್ರಿ, ನೀವು ಹೊಲಗೇರಿಗೆ ಹೋಗಿದ್ರಿಲೋ ಅಂತ ಕೇಳಿದ್ಲಕ್ಕಿ. ನಿಜ ಹೇಳ್ರಿ, ನೀವು ಹೊಲಗೇರಿಗೆ ಹೋಗಿದ್ರಿಲೋ, ನೀವು ಬರಬೇಕಾದ್ರೆ ಅನ್ಯ ಮನಸ್ಕರಾಗಿ ಬಂದಿದ್ರಿ. ನಿಮ್ಮ ಮುಖ ನೋಡಿದಾಗಲೇ ನೀವು ಎಲ್ಲಿಂದ ಬಂದಿರಿ ಅನ್ನೋ ನನಗೆ ಗೊತ್ತಾಗಿತ್ತು. ನೀವೆಲ್ಲ ಲಿಂಗೈನ ಹಿಡ್ಕೊಂಡಿರ್ಬೋದು, ಪೂಜೆ ಮಾಡಿರ್ಬೋದು, ನಿಮ್ಮ ಮನಸ್ಸು ನಿಜವಾಗ್ಲೂ ಇಲ್ಲೇ ಇತ್ತನ ಹೇಳ್ರಿ ಅಂದಾಗ ಸುಮ್ಮನಾದಂತೆ. ಅಂದರೆ ನಮ್ಮದು ಚಿತ್ತೊತ್ತಟ್ಟೆ ಧ್ಯಾನೊತ್ತಟ್ಟೆ ಇರ್ತಾವ ಇಲ್ರಿ? ಹ್ಞೂ, ನಾವೆಲ್ಲ ಪೂಜೆನ ಮಾಡ್ತಿರ್ತೀವಿ, ಮನಸ್ಸು ಮಾತ್ರ ಪೂಜೆಯೊಳಗಿರಂಗಿಲ್ಲ. ಮನಸ್ಸು ಪೂಜೆಯೊಳಗೆ ಇಲ್ಲದೆ ಇರುವಾಗ ಭಗವಂತನ ಒಲುಮೆ ಆಗಲಿ ಅಂದ್ರೆ ಸಾಧ್ಯವಾಗ್ತದ ರೀ? ಭಕ್ತಿ ಅನ್ನೋದು ಸಾಮಾನ್ಯ ಇಲ್ಲದು ಯಾಗದ. ಭಕ್ತಿ ಅಂದರೆ ಏನು? ಆವ ಕಾಲದೊಳ್ ಬಳಿಕ ಆವ ದೇಶದೊಳ್ ಬೇರಾವ ವಸ್ತುವಿನೋಳ್ ಒಡವೆರೆಯದ ಅತಿ ಮಮತೆ ಆವ ಪರಿಯೋಳ್ ತನ್ನ ಮೇಲಿರ್ಪದಂತೆ ಗುರು ದೇವತೆಯೊಳ್ ಅನುರಾಗದಿಂದಿರ್ಪುದೇ ನಿಜ ಭಕ್ತಿ. ಯಾವ ಕಾಲದಲ್ಲಿಯೇ ಆಗಲಿ, ಯಾವ ದೇಶದಲ್ಲಿಯೇ ಇರಲಿ, ಯಾವ ಪರಿ ತನ್ನ ಮ್ಯಾಲ ಪ್ರೇಮ ಇರ್ತಾನ ಮನುಷ್ಯ? ಇರ್ತಾನ ಇಲ್ರಿ? ಇರ್ತಾನ. ವಿತ್ತಾತ್ ಪುತ್ರ ಪ್ರಿಯ ಹೇಳ್ಕೊಂಡು ಬಂದರು. ಏ ಅದ್ಯಾಕಾದೀತ್ರಿ, ನಮ್ಮ ಮಂದಿ ಮಕ್ಕಳ ಮೇಲೆ ಭಾಳ ಜೀವ ಇರ್ತಾರ, ಹಣದ ಮೇಲೆ ಭಾಳ ಲೋಭಿ ಇರ್ತಾರ, ಮನಿ ಮೇಲೆ ಭಾಳ ಲೋಭಿ ಇರ್ತಾರ, ತಮ್ಮ ಮನೆಯವ್ರ ಮೇಲೆ ಭಾಳ ಪ್ರೇಮ ಇರ್ತಾರ ಅಂತ ಹೇಳಬಹುದು, ಬಾಯಿಲೆ ಹೇಳಬಹುದು. ನೋಡ್ರಿ ನೀವು ಬೇಕಾದ್ರೆ ಭಾಳ ಹಣವಂತ ಇದ್ದ, ಭಾಳ ಶ್ರೀಮಂತ ಇದ್ದ, ಬಹಳ ಶ್ರೀಮಂತ ಇದ್ರೂ ಕೂಡ, ಹಣದ ಮೇಲೆ ಎಷ್ಟೇ ಪ್ರೇಮ ಇದ್ರೂ ಕೂಡ, ಮಗನ ಮದುವೆ ಬತ್ತು, ಮಗನ ಮದುವೆ ಬಂದಾಗ ಏನು ಮಾಡ್ತಾರ್ರಿ? ಅದೇ ಹಣ ಖರ್ಚು ಮಾಡಿ ಏನೇನು ತಗೋಬೇಕು ಎಲ್ಲವನ್ನ ಖರೀದಿಸಿಕೊಂಡು ಬರ್ತಾರ ಇಲ್ರಿ ಇವ? ಏನೇನು ತಗೋಬೇಕು ಎಲ್ಲವನ್ನ ಖರೀದಿ ಮಾಡಿಕೊಂಡು ಬರ್ತಾರ. ಒಂದು ಕಸಬರ್ಗಿ ಮೊದಲು ಮಾಡಿಕೊಂಡು ಬಂಗಾರದ ತನಕನು ಏನೇನು ವಸ್ತುಗಳು ಹತ್ತವ, ನಡುವಿನ ವಸ್ತುಗಳೆಲ್ಲಾನು ತಗೊಂಡು ಬರ್ತಾರ, ತಂದು ಬಂಗಾರ ಮೂಲೆಯಾಗಿ ಹೋಗಿರ್ತಾರ, ಕಸಬರ್ಗಿ ಟ್ರೆಜರಿಯಾಗಿ ಇಡ್ತಾರ. ಯಾಕ್ರಿ ಹೌದಿಲ್ರಿ? ಬಂಗಾರ ಮೂಲೆಯಾಗಿ ಹೋಗಿರ್ತಾರ, ಕಸಬರ್ಗಿ ಟ್ರೆಜರಿಯಾಗಿ ಇಡ್ತಾರ, ಹೌದನ್ರಿ? ಏನು ಹೇಳಿದ್ರು ಸುಮ್ಮನೆ ಕುಂಡಿರ್ತಾರಲ್ಲ, ಉತ್ತರನೇ ಇಲ್ಲ. ಹೌದ್ರಿ, ಹಂಗೆ ಮಾಡ್ತಾರೆ ನಿಮ್ಮ ಕಡೆ ಎಲ್ಲ? ಏನು ಮಾಡ್ತಾರ, ಕಸಬರಿಗೆ ಮೂಲೆಯಾಗಿ ಇಡ್ತಾರ, ಒಯ್ದು ಬಂಗಾರ ಒಳಗೆ ಇಡ್ತಾರ ಟ್ರೆಜರಿಯಾಗ, ಹೌದಿಲ್ರಿ? ಹ್ಞೂ, ಹಾಗಿದ್ರೆ ಬಂಗಾರ ಮ್ಯಾಲ ಭಾಳ ಪ್ರೇಮ, ಬಂಗಾರ ಮ್ಯಾಲ ಭಾಳ ಪ್ರೇಮ, ಹಣದ ಮೇಲೆ ಬಹಳ ಲೋಭ, ಹಾಗಿರುವಾಗ ಅದೇ ಸ್ಥಿರ ಇರ್ತದೇನು? ಇಲ್ಲ. ಅಕಸ್ಮಾತ್ ಮದುವೆ ಆಗುವಂಥ ಹುಡುಗ ಮಗ ಹೊರಗೆ ಹೋಗ್ಯಾನ, ಹೊರಗೆ ಹೋಗಿರುವಾಗ ಹೊಳ್ಳಿ ಬರಬೇಕಾದ್ರೆ ಎಲ್ಲೋ ಆಕ್ಸಿಡೆಂಟ್ ಆಗ್ಯದ,
ಆಕ್ಸಿಡೆಂಟ್ ಆಗಿ ಯಾರೋ ಬಂದು ಹೇಳಿದರು ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗ್ಯದ, ಇಂಥವ್ರು ಎತ್ಕೊಂಡು ಹೋದರು ಅಂತ ಹೇಳಿದರೆ ತಕ್ಷಣವೇ ಓಡೋಡಿ ಹೋಗ್ತಾನ, ಮಗನ ನೋಡ್ತಾನ, ರಕ್ತ ಸೋರಿ ಹೊರಟಿರ್ತದ, ಮಗ ಉಳಿದ್ರೆ ಸಾಕು, ಮಗ ಉಳಿದ್ರೆ ಸಾಕು, ಮದುವೆಗೆ ಅಂತ ತಂದ ಬಂಗಾರನು ಮಾರಿ ಮತ್ತೆ ಮಗನ ದವಾಖಾನಿಗೆ ಹಾಕಿ ಮಗನ ತೋರಿಸ್ತಾನ. ವಿತ್ತಾತ್ ಪುತ್ತ ಪ್ರಿಯ, ಮೊದಲ ಎದ್ರ ಮೇಲಿತ್ತು, ಹಣದ ಮೇಲೆ ಇತ್ತು, ಆಮೇಲೆ ಪುತ್ರನ ಮೇಲೆ ಬಂತು, ಹೆಚ್ಚಾಯಿತು. ಇನ್ನು ಪುತ್ರನ ಮೇಲೆ ಬಂದ ಪ್ರೇಮರ ಹಂಗೆ ಇರ್ತದನ್ರಿ? ಹಂಗೆ ಇರ್ತದ? ಇಲ್ಲ, ಇರಂಗಿಲ್ಲ. ಮುಂದೆ ಅವನು ಸುಧಾರಿಸ್ಕೊಂಡು ಬಂದ, ಮದುವೆನೂ ಆಯಿತು. ಮದುವೆ ಆದ ಮೇಲೆ ಸ್ವಲ್ಪ ದಿನ ಹೋದ ಮೇಲೆ ಸ್ವಲ್ಪ ಏನಾಯಿತು, ಮನಸ್ಸು ಯದ್ವಾ ತದ್ವಾ ಆಯಿತು, ಎಡವಟ್ಟಾಯಿತು. ಅಂದರೆ ನಿಮ್ಮ ಕಡೆ ಗೊತ್ತಾಗ್ತದಿಲ್ಲ ನಾ ಹೇಳೋ ಮಾತು. ಮದುವೆ ಆದ ಮೇಲೆ ಮಗನ ಮನಸ್ಸು ಹೆಂಡತಿ ಕಡೆ ವಾಗ್ತು ಅಂದ್ರೆ ಅವಾಗ ಅಕಸ್ಮಾತ್ ಮನೆಯೊಳಗೆ ಜಗಳ ನಡೀತು, ಆಗೋದಿಲ್ಲ, ಅಕಸ್ಮಾತ್ ಜಗಳ ನಡೀತು. ಜಗಳ ನಡೆದಾಗ ಅವಾಗಂತಾನ, ನಡಿ ನಿನ್ನ ಹೆಂಡತಿ ಕರ್ಕೊಂಡು ಹೊರಗೆ ಹೋಗ್ರಿ. ನನ್ನ ಹೆಂಡತಿ ಬಗ್ಗೆ ಚಂದ ಇದ್ಲ ಅಂದ್ರೆ ಇನ್ನ ನಿನ್ನಂಥವನ್ನ 10 ಮಂದಿ ಹಡಿತೀನಿ ಅಂತಾನ. ಅಂತಾನಿಲ್ರಿ, 10 ಮಂದಿ ಹಡಿತೀನಿ ಅಂತಾನ. ಅಂದರೆ ಅವಾಗ ಹೆಂಡತಿ ಮೇಲೆ ಬಂತು ಪ್ರೇಮ, ಇಟ್ ಟ್ರಾನ್ಸ್ಫರ್ ಆಗ್ತಿರ್ತದ್ರಿ ಆಗಾಗಾಗ. ಆಗ್ತದ? ಇಲ್ಲ ಆಗ್ತದ. ಮುಂದೆ ಅಕಸ್ಮಾತ್ ಹೆಂಡತಿ ಮೇಲಿರುವಂಥ ಪ್ರೇಮ ಭಾಳ ಅತಿ ಐತಿ. ಆದ್ರೂ ಕೂಡ ಯಾವುದೋ ವಿಷಯಕ್ಕಾಗಿ ಹೆಂಡತಿ ಗೂಡು ಜಗಳು ಬತ್ತು ಅಂದ್ರೆ ಅವಾಗಂತಾನ, ಹೋಗ್ತಿದ್ರು ಹೋಗಣಿ ತವರಿಗೆ, ನೀ ಹೋದ್ರೆ ಏನಾಯ್ತ, ನಿನ್ನಂಥವ್ರು 60 ಮಂದಿ ಆಳು ತಾಕತ್ತು ನನಗದು ಅಂತಾನ. ಏನ್ರಿ, ತನ್ನ ಮೇಲೆ ಬಂತು ಪ್ರೇಮ, ಬಂತಿಲ್ರಿ? ಕೇಳಾಕತ್ತೀರಿ, ನಿದ್ದೆ ಮಾಡಾಕತ್ತೀರಿ? ಅಂದರೆ ಪರ್ಯವಸಾನ ಹೊಂತು ತನ್ನ ಮೇಲೆ. ನಾ ಒಬ್ಬ ಚೆನ್ನಾಗಿದ್ರೆ ನಿನ್ನಂಥವ್ರು 60 ಮಂದಿ ಬರ್ತಾರ ಅಂದ. ಅಂದರೆ ಹೆಂಡತಿ ಮೇಲಿನ ಪ್ರೇಮನೂ ಕೂಡ ಕಡಿಮೆ ಆಯಿತು. ಮುಂದೆ ಏನಾಯಿತು ಅಂದ್ರೆ, ಒಬ್ಬನೇ ಇದ್ದ, ಅಕಸ್ಮಾತ್ ಏನಾಯಿತು ಅಂತ ಕೇಳಿದ್ರೆ, ಯಾವುದೋ ಒಂದು ಪ್ರಸಂಗ, ಯಾವುದೋ ಒಂದು ಪ್ರಸಂಗ ಬಂದು 2 ಕಾಲು ತೆಗಿಬೇಕಾಗಿ ಬಂತು. ರೊಕ್ಕ ಸಾಕಷ್ಟದ, ಕಾಲು ಹೋದ್ರೆ ಹೋಗಲಕ್ಕ, ಈ ಕಾಲಿದ್ರೆ ಅಪ್ಪಾ ನೀ ಇನ್ನೊಂದು ವರ್ಷ ಭಾಳ ಆದ್ರೆ ಎಲ್ಲ ದೇಹ ಕೊಡ್ಕೋತ ಹೋಗ್ತದ, ಕಾಲು ತೆಗೆದ್ರೂ ನೀ ಚಂದ ಉಳಿತೀನಿ ನೋಡು ಅಂದ್ರು ಅಂದ್ರೆ, ಅವಾಗ ಕಾಲು ಹೋದ್ರೂ ಪರವಾಗಿಲ್ಲ ನಾ ಚಂದಿರ್ತೀನಿ ಅಂತಾನ. ಹೌದಿಲ್ರಿ, ಇಂದ್ರಿಯ ಮೇಲಿನ ಪ್ರೇಮ ಕಡಿಮೆ ಆಯಿತು. ಇಂದ್ರಿಯ ಮೇಲೂ ಕಣ್ಣ, ಅಕಸ್ಮಾತ್ ಕಣ್ಣಿಗೆ ಏನಾರ ಆದ್ರೆ ಕಣ್ಣನು ಕೂಡ ತೆಗೀರಿ ಅಂತಾನ, ತಾ ಚಂದಿರ್ತೀನಿ ಅಂತಾನ. ಅದನ್ನು ಬಿಟ್ಟು ಇನ್ನೂ ಮುಂದಿನ ಜಡ್ ಬಂತು ಅಂದ್ರೆ, ಬದುಕು ಇದ್ರೂ ಕೂಡ ಸಂಕಟ ಭಾಳ ಅನುಭವಿಸಾಕತ್ತು ಜೀವ. ಏನ್ರಿ, ಕುಂತ್ರ ಸುಖ ಇಲ್ಲ, ನಿಂತ್ರ ಸುಖ ಇಲ್ಲ, ಮಲಗಿದ್ರೂ ತೃಪ್ತಿ ಇಲ್ಲ, ಏನು ಮಾಡಿದ್ರೂ ಕೂಡ ನೋವನ್ನೇ, ಮೈ ತುಂಬ ನೋವನ್ನೇ ತುಂಬಿಕೊಂಡ ಅಂಥವು ಅದಾವ ಜಡ್ಡುಗಳು ಅದಾವಿಲ್ರಿ. ಕ್ಯಾನ್ಸರ್, ಏಡ್ಸ್ ಅಂಥವು ಬಂದು ಅಂದ್ರೆ ಅವಾಗಂತಾನ, ಏನು ಮಾಡಿದ್ರೆ ಇದನ್ನು ಜೀವನ ತಗೊಂಡು ನಾ ಸತ್ರನ ಸುಖದಿಂದ ಇರ್ತೀನಿ, ನಾ ಸತ್ರನೇ ಸುಖದಿಂದ ಇರ್ತೀನಿ ಅಂತಾನ. ತಾ ಸತ್ರ ಸುಖದಿಂದ ಇರ್ತೀನಿ ಅಂತಾನ ಅಂದ ಮೇಲೆ ದೇಹಕ್ಕಿಂತಲೂ ಭಿನ್ನವಾಗಿ ಒಂದು ವಸ್ತು ಅದ ಐತೆ ಇಲ್ಲರಿ? ಏನು ಹೇಳಿದ್ರು ಪ್ರಯೋಜನ ಇಲ್ಲ, ಹೂನೂ ಇಲ್ಲ ಹಾನೂ ಇಲ್ಲ. ದೇಹಕ್ಕಿಂತಲೂ ಭಿನ್ನವಾಗಿರುವಂಥ ವಸ್ತು, ಚೈತನ್ಯ ವಸ್ತು ಏನ್ರಿ, ಅಪಾದ ಮಸ್ತಕದವರೆಗೂ ಕೂಡ ತುಂಬಿ ತುಳುಕುತ್ತದೆ ಐತಿ ಒಂದು ವಸ್ತು. ಅದು ಇಲ್ಲದೇ ಇದ್ರೆ ದೇಹ ಕೊರಡು, ಅದು ಇಲ್ಲದೇ ಇದ್ರೆ ದೇಹಕ್ಕೆ ಕಿಮ್ಮತ್ತು ಇಲ್ಲ, ಅದು ಇರುವ ತನಕ ಮಾತ್ರ ಕಿಮ್ಮತ್ತು. ಯಾವ ತೆರನಾಗಿ ಯಾವ ವಸ್ತು ನಾವು ಯಾವುದನ್ನು ಪ್ರೀತಿಸ್ತೀವಿ, ಸುಮ್ಮನೆ ಅನಿಸ್ಯದ ನಮಗೆ ನಾವು ಅಂದ್ರೆ ದೇಹ ಅಂತ ನಮಗೆ ಅನಿಸ್ಯದ, ನಾವು ಅಂದ್ರೆ ದೇಹ ಅಲ್ಲ, ದೇಹದೊಳಗೆ ತುಂಬಿರುವಂಥ ನಖಸಿಕ ಪರ್ಯಂತರವಾಗಿ ತುಂಬಿರುವಂಥ ಆ ಚೈತನ್ಯ ವಸ್ತುವೇ ನಾವದೀವಿ.
ಆ ಚೈತನ್ಯ ವಸ್ತುವನ್ನು ಕಂಡುಕೊಳ್ಳೋದಕ್ಕೋಸ್ಕರವೇ ಇಷ್ಟೆಲ್ಲ ಸಾಮರ್ಥ್ಯ. ಏನ್ರಿ ಏನೆಲ್ಲ ಬಡತಾಟ, ಏನೆಲ್ಲ ಬಡದಾಟ, ಅದು ಗೊತ್ತಿಲ್ಲದೆ ಮನುಷ್ಯ ಎಲ್ಲಿ ಕಾಣುತ್ತದ ಅಂತ ಹುಡುಕ್ತಾನೆ ಅಷ್ಟೇ. ಯಾಕೆ ಚಿಂತೆ ಮಾಡತಿದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕೆ ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ. ನೀ ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡತೀಯಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ, ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ, ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತನಬಾರದು ಎಲೆ ಮನವೇ. ನೀ ಅಲ್ಲಂತನಬಾರದು ಎಲೆ ಮನವೇ. ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಮೂರು ದಿನದ ಸಂತಿ ತಿಳಿ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಮೂರು ದಿನದ ಸಂತಿ ತಿಳಿ ಮನವೇ. ಸೇರದವರ ಮುಂದೆ ಜಾರಿ ಬೀಳದಂತೆ, ಸೇರದವರ ಮುಂದೆ ಜಾರಿ ಬೀಳದಂತೆ. ಪಾರಾಗಬೇಕೋ ಎಲೆ ಮನವೇ, ನೀ ಪಾರಾಗಬೇಕೋ ಎಲೆ ಮನವೇ. ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಆಶೆಯು ಬಿಡಬೇಕು ಎಲೆ ಮನವೇ ಇದು, ಕೇಸಿಕಿ ಸಂಸಾರ ತಿಳಿ ಮನವೇ. ಆಶೆಯು ಬಿಡಬೇಕು ಎಲೆ ಮನವೇ ಇದು, ಕೇಸಿಕಿ ಸಂಸಾರ ತಿಳಿ ಮನವೇ. ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ, ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ. ದಾಸವ ಮರಿಬೇಡ ಎಲೆ ಮನವೇ, ನಿಧಾಸವ ಮರಿಬೇಡ ಎಲೆ ಮನವೇ. ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡತಿ, ಯಾಕೆ ಚಿಂತೆ ಮಾಡತಿ, ಯಾಕೆ ಚಿಂತೆ ಮಾಡತಿ
ಎಲೆ ಮನವೇ. ಯಾಕೆ ಚಿಂತೆ ಮಾಡ್ತಿದ್ದಿ ಎಲೆ ಮನವೇ, ನಿನಗೆ ಯಾವ ಥರ ಸುಖವಿಲ್ಲೋ? ನಾವು ಚಿಂತೆ ಅಂತೂ ಮಾಡಾಕತ್ತಿಲ್ಲ, ಚಿಂತನೆ ಮಾಡಾಕತ್ತೀವ. ಲೋಕನಾಥನ ಧ್ಯಾನವ ಮಾಡುತ್ತಾ ಸಾಕಾರ ಮಾಡಿಕೊಳ್ಳು ಎಲೆ ಮನವೇ. ಇದು ಬಂದದ್ದು ಪರಮಾತ್ಮನನ್ನು ಕೂಡುವುದಕ್ಕೋಸ್ಕರವಾಗಿ ಬಂದದ. ಬೆರಿಬೇಕಾಗ್ಯದ, ಬೆರಿಬೇಕಿತ್ತು ಅಂದ್ರೆ ಏನು ಮಾಡಬೇಕು? ಮನಸ್ಸನ್ನು ಕೊಟ್ಟಾನಲ್ಲವ, ಇಟ್ಟಾನಲ್ಲ, ಆತನ ಕಡೆಗೆ ಬೆರೆಸಬೇಕು. ಎಲ್ಲವಾದ ದೇಹಕ್ಕಿಂತಲೂ ವಿಲಕ್ಷಣವಾಗಿ ತಾನು ಇದಾನ, ತನ್ನನ್ನು ಯಾವ ರೀತಿ ಪ್ರೀತಿ ಮಾಡ್ತಾನೋ ಅದೇ ಪ್ರೀತಿಯನ್ನು ಗುರು ದೇವತೆಯೊಳ್ ಅನುರಾಗದಿಂದಿರ್ಪದೇ ನಿಜ ಭಕ್ತಿ. ಆ ಪ್ರೀತಿಯನ್ನು ಗುರುವಿನಲ್ಲಿ ತೋರಬೇಕು, ಪರಮಾತ್ಮನಲ್ಲಿ ತೋರಬೇಕು, ಅಂದಾಗ ಮಾತ್ರ ಅದು ನಿಜವಾದ ಭಕ್ತಿ ಆಗ್ತದೆ. ಹಾಗಿದ್ರೆ ಆ ನಿಜವಾದ ಭಕ್ತಿಯನ್ನ ಕೋಳೂರು ಕೊಡಗೋಸು ಮಾಡ್ತು. ಚಿಕ್ಕ ಬಾಲಕಿ ತನ್ನನ್ನು ಅರ್ಪಣೆಗೈಕೊಂಡು ಭಕ್ತಿಯನ್ನು ಮಾಡಿದ್ಲು. ಹೇಳ್ತಾ ಇದ್ದಾಳೆ ಬಹಳ ಸುಂದರವಾಗಿ, ಹಸುಗರೆದ ನೊರೆ ಹಾಲು ಹೊಸ ಮಡಿಕೆಯೋಳು ಹಾಕಿ ಬಿಸಿ ತುಪ್ಪ ಮೇಲೆ ಕೆನೆ ಬರಲು ಹಾಲನ್ನು ನಸು ನಗುತ್ತ ಕೊಂಡು ಗುಡಿ ಹೊಕ್ಕು. ಕಾಳ ಹಸುವಿನ ಹಾಲು ಕಾದರೆ ಕಡು ರುಚಿ, ಹಾಲು ಸಕ್ಕರೆ ಅದು ಕೂಡಿ ತಂದೀನಿ ಬೋಳು ಮಲ್ಲಯ್ಯ ಹಾಲು ನೀಳು. ಹೇಳ್ತದ ಮಗು, ಹಾಲು ಸಕ್ಕರೆ ಕುಡಿದ್ರೆ ಕುಡಿಲಿಕ್ಕೆ ಭಾಳ ರುಚಿ ಇರ್ತವ. ಬಳೋತನ ಕಾಸಿ ನಿನಗೋಸ್ಕರವಾಗಿ ಹಾಲನ್ನು ತಂದೀನಿ ಕುಡಿ ಮಲ್ಲಯ್ಯ ಅಂತ ಕೇಳ್ತದೆ ಮಗು. ಕುಡಿ ಮಲ್ಲಯ್ಯ ಅಂತ ಕೇಳ್ತದೆ, ಮಲ್ಲಯ್ಯ ಬರವಲ್ಲ ಅಂತಾಳೆ. ಬೆಲ್ಲ ಗನಿಕೆಯ ಹಣ್ಣ ಮೇಲಾದ ನಾ ತಂದೆ, ಬೆಲ್ಲಾದ ತಂದೆ ಒಳಲಂಚ ಕೊಳಗೂಸು ಮಲ್ಲಯ್ಯ ಹಾಲ ಸಲಿಸೇಳ. ಕೇಳ್ತಾಳೆ, ಆ ಮತ್ತೊಂದು ಲಂಚನೂ ತಂದೀನಿ, ಏನು ಬೆಲ್ಲದಂಥ ಹಾಲಿನ ಜೊತೆಗೆ ಹಣ್ಣು ತಂದೀನಿ ಹಣ್ಣನ್ನು ತಿಂದು ಹಾಲನ್ನು ಕುಡಿ ಮಲ್ಲಯ್ಯ ಅಂತ ಅಂಗಲಾಚಿ ಬೇಡ್ಕೊಳ್ತದೆ ಮಗು. ಕೊಡಗೂಸು ಚೆನ್ನಮ್ಮ ಅಂಗಲಾಚಿ ಬೇಡ್ಕೊಳ್ತದೆ. ಅಂಗಲಾಚಿ ಬೇಡ್ಕೊಳ್ತಾ ಇರುವಾಗ ಮಲ್ಲಯ್ಯ ಬರೋದಿಲ್ಲ. ಹಾಗಿದ್ರೆ ನೀ ಬರೋದಿಲ್ಲ, ಅಮ್ಮ ಅಪ್ಪ ತಂದು ಕೊಟ್ಟರೆ ಕುಡಿತಿ, ನಾ ಕೊಟ್ಟರು ಕುಡಿಯೋದಿಲ್ವಾ? ಕೇಳ್ತಾಳೆ, ಅಮ್ಮ ಅಪ್ಪ ತಂದದ್ದನ್ನು ದಿನನಿತ್ಯದಲ್ಲಿ ಸಲಿಸಿಕೊಳ್ತಾ ಇದೀಯಾ, ಕುಡಿತಾ ಇದೆಯಾ ನನ್ನ ಹಾಲನ್ನು ಮಲ್ಲಯ್ಯ? ಯಾಕೆ ಕುಡಿವಲ್ಲಿ, ಕುಡಿಲೇಬೇಕು ನೀನು ಅಂತ ಏನು ಮಾಡ್ತಾಳ? ಹನಿಯನ್ನು ತಂದು ಲಿಂಗಕ್ಕೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನೀ ಬರಲೇಬೇಕು, ನೀ ಕುಡಿಲೇಬೇಕು, ನೀ ಕುಡಿಯದೆ ಇದ್ರೆ ಈ ಜೀವ ಇದ್ದೇನು ಪ್ರಯೋಜನ? ನಾನೀಗಲೇ ನೋಡು ನಿನಗೆ ನನ್ನ ತಲೆಯನ್ನು ಹೊಡೆದುಕೊಂಡು ಪ್ರಾಣವನ್ನು ಅರ್ಪಿಸ್ತೀನಿ ಅಂತ ತಲೆಯನ್ನು ಹೊಡ್ಕೊಳ್ತಾ ಇರುವಾಗ ಬಾಲ ಭಕ್ತಿಗೆ ಒಲಿದು ಮಲ್ಲಯ್ಯ ಏನ್ ಮಾಡ್ತಾ ಇದ್ದಾನೆ, ಎರಡೂ ಕೈಗಳನ್ನು ಮುಂದೆ ಚಾಚ್ತಾ. ಶ್ರೀ ಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜಯ. ಎರಡೂ ಕೈಗಳನ್ನು ಮುಂದೆ ಚಾಚಿ, ಬಾಲೆ ಅಳ್ಬೇಡಮ್ಮ, ನಾ ಬಂದಿದ್ದೀನಿ ನೋಡು, ಪೂರ್ಣವಾಗಿ ಕಾಣಿಸ್ತಾ ಇಲ್ಲ, ಕೈಗಳು ಮಾತ್ರ ಕಾಣಿಸ್ತವೆ. ಆಕೆಯನ್ನು ತಡವಿ ಕಣ್ಣೀರನ್ನು ಒರೆಸಿ ಏನು ಮಾಡ್ತಾ ಇದ್ದಾನೆ, ತುತ್ತು ತಗೊಂಡು ಆ ಹಣ್ಣನ್ನು ತಿಂತಾ ಇದ್ದಾನೆ, ಆ ನೈವೇದ್ಯವನ್ನು ತಿಂತಾ ಇದ್ದಾನೆ, ಕೊಲೆಗೆ ಹಾಲನ್ನು ಕೂಡ ಕುಡಿತಾ ಇದ್ದಾನೆ. ಎಷ್ಟು ಆನಂದ ಮಗುವಿಗೆ, ಎಲ್ಲಿಲ್ಲದ ಸಂಭ್ರಮ, ಉಬ್ಬಿ ಕೊಬ್ಬಿ ನಲಿತಾ ಇದೆ. ನನ್ನ ಕರೆಗೆ ಬಂದ ಮಲ್ಲಿನಾಥ ಬಂದ, ನನ್ನ ಹಾಲನ್ನು ಕುಡಿದ ಅಂತ ಆನಂದದಿಂದ ಓಲಾಡ್ತಾ ಇದೆ ಮಗು. ಮರುದಿನವೂ ಕೂಡ ಅದೇ ರೀತಿಯಾಗಿ ಹಾಲನ್ನು ತರ್ತಾಳ. ಹಾಲನ್ನು ತಂದು ಮಜ್ಜನವನ ಮಾಡಿ ಎಲ್ಲ ಪೂಜೆಯನ್ನು ಮುಗಿಸಿ ಹಾಲನ್ನು ತಂದು ಇಡ್ತಾಳ. ಬರ್ತೀಯೋ, ನಿನ್ನಿಗತ್ತೆ ಹೊಡ್ಕೊಳ್ಳು ಅಂತಾಳ. ಇಲ್ಲಮ್ಮ ಬಂದೀನಿ ಅಂತ ತಂದು ಏನು ಮಾಡ್ತಾನ, ಸಲೀಸಾಗಿ ಸ್ವೀಕಾರ ಮಾಡಿಬಿಡ್ತಾನೆ. ಮಲ್ಲಯ್ಯನಿಗೆ ದಿನನಿತ್ಯದಲ್ಲಿ ಇದೇ ರೀತಿಯಾಗಿ ಪೂಜೆ ನಡೀತದೆ. 3 ದಿನಗಳು 4 ದಿನಗಳು ಕಳೀತವೆ. ಮದುವೆಗೆ ಅಂತ ಹೋಗಿದ್ರಲ್ಲ, ಸಣ್ಣ ಮಗುವನ್ನು ಬಿಟ್ಟು ಹೋಗಿವಿ,
ಹೆಂಗ ಮಾಡ್ಯದೋ ಏನೋ ಪೂಜೆ, ಹೆಂಗ ಮಾಡ್ಯದೋ ಏನೋ, ನೀರು ಹಾಕ್ಯಾಳೋ ಇಲ್ವೋ, ನೈವೇದ್ಯ ಹಿಡ್ದಾಳೋ ಇಲ್ವೋ ಅಂಜುಕೋತ ಓಡೋಡಿ ಓಡೋಡಿ ಬರ್ತಾ ಇದ್ದಾರೆ ಇರುವರು ಗಂಡ ಹೆಂಡಂದಿದ್ರು. ಓಡಿ ಬಂದು ಇಕ್ಕಿ ಅವ್ರು ಬರೋಕ ಪೂಜೆ ಮಾಡ್ಕೊಂಡು ಎದುರಿಗೆ ಬರ್ತಾಳ. ಪೂಜೆ ಮಾಡ್ಕೊಂಡು ಬಂದು, ಹಾಂ ಪೂಜೆ ಮಾಡ್ಕೊಂಡು ಬಂದೆ. ಹಾಗಿದ್ರೆ ಪೂಜೆ ಮಾಡಿ ಬಂದಿದ್ರೆ ಈಗ ಬಂದೀವಿ ನಡ್ಕೊಂತ ಬಂದೀವಿ, ಭಾಳ ಸಂಕಟ ಆಗಕತ್ತದ, ನೈವೇದ್ಯ ಹಿಡ್ದು ತಂದಿಯಲ್ಲ ಕೊಡು, ನೈವೇದ್ಯ ಹಿಡ್ಕೊಂಡು ಬಂದಿಯಲ್ಲ ಕೊಡು, ಅಣ್ಣ ಹಾಲು ಎಲ್ಲದ ಕೊಡು ಅಂತ ಕೇಳಿದಾಗ ಏನು ಕೊಡಬೇಕು ಅನ್ಲಕ್ಕಿ, ಏನು ಕೊಡಬೇಕು, ಹಾಲನ್ನು ಕೊಡಮ್ಮ, ಅಣ್ಣವನ್ನು ನೈವೇದ್ಯ ಹಿಡಿದಿದ್ದೀನೋ, ಹಾಂ ಅಣ್ಣ ಮಾಡಿ ನೈವೇದ್ಯ ಹಿಡಿದೀನಿ, ಹಾಗಿದ್ರೆ ಕೊಡು ಅದನ್ನು. ಇಲ್ಲ, ಯಾಕೆ, ಮಲ್ಲಯ್ಯ ಉಂಡ, ಮಲ್ಲಿನಾಥ ಉಂಡ ಅಂತ ಹೇಳ್ತಾಳೆ, ಅದು ಹೇಗೆ ಸಾಧ್ಯ, ಮಲ್ಲಿನಾಥ ಉಣ್ಲಿಕ್ಕೆ ಹೇಗೆ ಸಾಧ್ಯ, ನಾವು ಪ್ರತಿನಿತ್ಯದಲ್ಲಿ ನೈವೇದ್ಯ ಹಿಡ್ಕೊಂಡು ಬರ್ತೀವಿ, ನಿನಗೆ ಕೊಡ್ತೀವೋ ಇಲ್ಲ, ಹಾಂ ಕೊಡ್ತೀರಿ, ಅವ ಉಳಿಸಲಂಗ ತಿಂದನ್ನ ಏನು ಮಾಡಲಿ, ಅವ ಏನೂ ಉಳಿಸ್ಲೇ ಇಲ್ಲ, ಉಳಿಸ್ಲೇ ಇಲ್ಲ ಅಂದಾಗ ಇವರಿಗೆ ಆಶ್ಚರ್ಯ ಆಗ್ತದ, ಅಟ್ಟೆ ಸಿಟ್ಟು ಬರ್ತದ, ಇರೋದು ಚೋಟಿದಿ, ಇರೋದು ಚೋಟಿದಿ, ಸುಳ್ಳು ಹೇಳ್ತಿ, ಮಕ್ಕಳ ಬಾಯಿಂದ ಸುಳ್ಳು ಬರಬಾರ್ದು, ಸುಳ್ಳು ಹೇಳಕ್ ಕಲ್ತಿ ಅಂತ ತಗೊಂಡು ಬಡಿತಾಳೆ ತಾಯಿ. ಬಡದ್ರನ ಕೂಡ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲಮ್ಮ, ನೀ ಬಡಿ, ಪರಂತು ನಾನು ಹೇಳ್ತಾ ಇರೋದು ಸತ್ಯ ಅದ, ಸತ್ಯ ಅದ ಅಂದಾಗ ಭಾಳ ಸಿಟ್ಟು ಬರ್ತದ. ನೋಡೋಣ ಎಷ್ಟು ಸತ್ಯ ಹೇಳ್ತೀಯೋ, ಎಷ್ಟು ಸತ್ಯವಂತಿ ಅದಿಯೋ ನೀನು, ನೋಡೇ ತೀರ್ತೀನಿ. ಯಾರು ಬಂದಾರ್ರಿ, ಹೌದ್ರಿ, ಹಾಂ ಹಾಂ ನಾನು ನೋಡಿಯೇ ತೀರ್ತೀನಿ ಅಂತ ಅಂದರು. ಮರುದಿನ ಪ್ರಾತಃ ಕಾಲದಲ್ಲಿ, ಹಾಂ ನೀನೇ ಪೂಜೆ ಮಾಡು, ಹೋಗು ನೀನೇ ಪೂಜೆ ಮಾಡು, ಅದು ಹೆಂಗೆ ಉಣಿಸ್ತೀಯೋ ಪರಮಾತ್ಮನಿಗೆ, ಅವ ಹೆಂಗೆ ಬರ್ತಾನ ಮಲ್ಲಯ್ಯ, ಹೆಂಗೆ ಕುಡಿತಾನ ಒಳನಾಥ ನೋಡ್ತೀನಿ ನಾವು ಅಂತ ನಿಂತಾರ. ನಿಂತಿರುವಾಗ ಬಾಲೆ ಮಿಂದು ಮಡಿ ಒಟ್ಟು ಎಲ್ಲವನ್ನು ಸಲಕರಣೆ ಮಾಡಿಕೊಂಡು ಹಾಲು ತಗೊಂಡು ನೈವೇದ್ಯ ತಗೊಂಡು ಬರ್ತದೆ. ನೀರು ಹಾಕಿ ಮಜ್ಜನವನ್ನು ಎರೆದು ಹೂಪತ್ರಿ ಏರಿಸಿ ಗಂಧಾಕ್ಷತೆಗಳನ್ನೆಲ್ಲ ಹಾಕಿ ಪೂಜೆ ಮಾಡಿ ನೈವೇದ್ಯವನ್ನು ಸಲ್ಲಿಸ್ತಾ ಇದ್ದಾಳೆ. ನೈವೇದ್ಯವನ್ನು ಮುಂದೆ ಹಿಡಿದಿರುವಾಗ ಮಲ್ಲಯ್ಯ ಬರಿ ಬ ಶಿವ. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೀ ಜಯ. ಸದ್ಗುರು ಮೃತ್ಯುಂಜಯ ಮಹಾಸ್ವಾಮಿ ಮಹಾರಾಜ್ ಕೀ ಜಯ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜಯ. ಇದೀಗ ತಾನೇ ಆಗಮಿಸಿರುವಂಥ ಅಕ್ಕಲಕೋಟದ ಮೈಂದರಿಗೆ, ಮೈಂದರಿಗೆಯ ಮೃತ್ಯುಂಜಯ ಪಂಗಳಲ್ಲಿಯೂ ಕೂಡ ಹೃತ್ಪೂರ್ವಕ ಅನಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲಿಗೆ ಬಂತ್ರಿ? ಹಾಲನ್ನ ಉಣ್ಣು, ಹಾಲನ್ನ ಕುಡಿ, ಪ್ರತಿನಿತ್ಯದಲ್ಲಿ ಒಂದು ನಾಲ್ಕು ದಿನದ ಪರ್ಯಂತರ ಕುಡಿದಿದೀಯಾ, ಇವತ್ತು ಕುಡಿಲಿಕ್ಕೆ ನಿನಗೇನಾಗ್ಯದ, ಬಾ ಮಲಯ್ಯ ಕಲ್ಲಿನಾಥ ಬಂದು ಹಾಲನ್ನ ಕುಡಿ ಅಂತ ಪರಿಪರಿಯಾಗಿ ಬೇಡ್ತದೆ ಮಗು. ಪರಿಪರಿಯಾಗಿ ಬೇಡಿದ್ರೂ ಕೂಡ ಮಲ್ಲಯ್ಯ ಬರೋದಿಲ್ಲ, ಮಲ್ಲಯ್ಯ ಬರೋದಿಲ್ಲ. ಮಲ್ಲಯ್ಯ ಬಾರದೆ ಇರುವಾಗ ಸಂಕಟ, ಯಾಕೆ, ನಮ್ಮಮ್ಮ ಸುಳ್ಳು ಹೇಳಿ ಅಂದಾಳ, ಅದು ಅಲ್ಲ ನಾ ಸತ್ಯ ಹೇಳೀನಿ ಅನ್ನೋದು ಅರ್ಥ ಆಗಬೇಕು ಅವರಿಗೆ. ನೀ ಬಾ, ನೀ ಬಂದು ನೀ ಬಂದಿದ್ದೆ ಅನ್ನೋದನ್ನು ಸಾಬೀತು ಪಡಿಸಿಕೊಡು ಅಂತ ಪರಿಪರಿಯಾಗಿ ಬೇಡಿದ್ರೂ ಕೂಡ ಪರಮಾತ್ಮ ಬರೋದಿಲ್ಲ, ಬರ್ತಾನನ್ರಿ. ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು, ಪರಮಾತ್ಮ ಪಾಪಿಗಳಿ ಕಣ್ಣಿಗೆ ಕಾಣಿಸ್ತಾನ ರೀ, ಎಲ್ಲಿ ಪುಣ್ಯ ಇರ್ತದೋ ಅಲ್ಲಿ ಮಾತ್ರ ಕಾಣಿಸ್ತಾನೆ. ಹಾಗಿರುವಾಗ ಹೊರಗೆ ಬಂದರೆ ಅವರಿಗೆ ಕಾಣಬೇಕಾಗ್ತದೆ, ಅವರಿಗೆ ಕಾಣಬೇಕಾಗ್ತದೆ, ಅದಕ್ಕೋಸ್ಕರವಾಗಿ ನಾನು ಬರಲಾರೆ ಅಂತ ಒಳಗೆ ಉಳ್ಕೊಳ್ತಾನೆ. ಒಳಗೆ ಉಳ್ಕೊಂಡಿರುವಾಗ ಮಗುವಿಗೆ ವಿಧಿ ಇಲ್ಲದೆ ಮರಳಿ ಮೊದಲನೇ ದಿನ ಯಾವ ರೀತಿ ತಲೆಯನ್ನು ಹೊಡ್ಕೊಂಡಿಲ್ಲೋ ಅದೇ ತೆರನಾಗಿ ಈಗಲೂ ಕೂಡ ಲಿಂಗಯ್ಯನಿಗೆ ನೀ ಬಾರದಿದ್ದಿ ಅಂದ್ರೆ ನೋಡು
ನೀ ಬರದೇ ಇರೋದ್ರಿಂದ ನಾನು ಎಲ್ಲರಿಗೆ ಹಂಗಿತಿ ಆಗ್ತಾ ಇದ್ದೀನಿ. ನೀ ಬರಲೇಬೇಕೀಗ ಅಂತ ತಲೆಯನ್ನು ಹೊಡ್ಕೊಳ್ತಾ ಇದೆ. ತಲೆಯನ್ನು ಹೊಡ್ಕೊಳ್ತಾ ಇರುವಾಗ ಪರಮಾತ್ಮ ಏನು ಮಾಡ್ತಾನೆ, ಲಿಂಗ ಸೀಳಿ ಎರಡು ಹೋಳಾಗ್ತದೆ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜಯ. ಎರಡು ಹೋಳಾಗಿ ತನ್ನ ಎರಡೂ ಕೈಗಳನ್ನು ಮುಂದೆ ಚಾಚಿ ಮಗುವಿನನ್ನ ಬಾ ಮಗು ಅಂತ ಒಳಗೆ ತಗೊಂಡು ಬಿಡ್ತಾನೆ, ಒಳಗೆ ಎಳ್ಕೊಂಡು ಬಿಡ್ತಾನೆ. ಒಳಗೆ ಎಳ್ಕೊಂಡಿರುವಾಗ ಯಾವಾಗ ಮಗು ಲಿಂಗದ ಒಳಗೆ ಹೊಂಟೋ, ಅಯ್ಯೋ ನನ್ನ ಮಗು ಹೊಂಟದೆ ಅಂತ ತಂದೆ ಓಡೋಡಿ ಬಂದು ಮಗು ಅಂತ ಏನು ಮಾಡಿದ, ಜುಟ್ಟವನ್ನು ಹಿಡಿದ ಎಳೆದ ಹೊರಗೆ. ಜುಟ್ಟವನ್ನು ಹಿಡಿದು ಎಳೆದಿರುವಾಗ ಈಗಲೂ ಕೂಡ ಜುಟ್ಟು ಮಾತ್ರ ಹೊರಗೆ ಕಾಣುತ್ತದೆ, ಆ ಮಗುವಿನ ದೇಹವೆಲ್ಲ ಲಿಂಗದೊಳಗೆ ಐಕ್ಯವಾಗಿ ಹೋಗ್ತದೆ, ಪರಮಾತ್ಮನೊಳಗೆ ಐಕ್ಯವಾಗಿ ಹೋಗ್ತದೆ. ಭಕ್ತಿಯನ್ನು ಮಾಡಬೇಕಾದ್ರೆ ಭಾವ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಭಾವಕ್ಕೆ ಮಾತ್ರ ಭಗವಂತನ ಒಲುಮೆ ಹರಿದು ಬರಲಿಕ್ಕೆ ಸಾಧ್ಯ ಅದ. ಮಾಡಲಿಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತ ಯಾರು, ಬಾಲಕನಾಗಿರುವಂಥ ಸಿದ್ಧರಾಮಯ್ಯ ಭಕ್ತಿಯನ್ನು ಮಾಡಿದ ಇಲ್ರಿ? ಹೆಂಗ ಮಾಡಿದ, ಎಷ್ಟು ದಿನ, 12 ವರ್ಷದ ತನಕನೂ ಕೂಡ ಬಾಯಿ ಬಿಚ್ಚಿರಲಿಲ್ಲ, ಯಾರು ಕರೆದ್ರು ಮಾತಾಡಿರಲಿಲ್ಲ. ಏನ್ರಿ, ಯಾರು ಕರೆದ್ರು ಮಾತಾಡದೇ ಇರುವಂಥ ವ್ಯಕ್ತಿ ಒಮ್ಮೆ ಬಂದು ಮಲ್ಲಯ್ಯ ಮುಂದೆ ನಿಂತ ದೀರ್ಘದಂಡ ನಮಸ್ಕಾರ ಮಾಡಿದ. ನಿಮಗೆ ಗೊತ್ತದ, ಸುಗ್ಗಲಾದೇವಿ ಮುದ್ದಯ್ಯ ಕಾಡು ಹೋಗು ಅಂತಿತ್ತು, ಕಾಡು ಬಾ ಅಂತಿತ್ತು, ನಾಡು ಹೋಗು ಅಂತಿತ್ತು, ತಲೆ ನಡುಗುತ್ತಿದ್ದು ಹಂಗೆ ನಡುಗುತ್ತಾ ಗೊತ್ತೇನ್ರಿ? ಒಪ್ಪಿನ ಕಾಲಕ್ಕೆ ನಿಮಗೆ ಗೊತ್ತಾಗ್ತದೆ, ಈಗ ಗೊತ್ತಾಗಂಗಿಲ್ಲ. ಶಕ್ತಿ ನಿಂತ ಮೇಲೆ ವಲ್ಲ 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 ಇರೋದು, ವಲ್ಲ 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 ಅಂತಿರ್ತಾವ ಅಂತಾವಿಲ್ರಿ? ಹಾಗೆ ನಾಡು ಹೋಗು ಅಂತಿತ್ತು, ಕಾಡು ಬಾ ಅಂತಿತ್ತು. ಅಂಥ ವಯಸ್ಸಿನೊಳಗೆ ತಾಯಿ ಸುಗ್ಗಲೆಗೆ 65 ದಾಟಿದಾವ, ತಂದೆಗೆ 70 ನಂತರ. ಅಲ್ಲಿಗೆ ಯಾರು ಬಂದಾರ, ಆಗಿನ ಗುರುಗಳು ಪಾದಚಾರಿಗಳಾಗಿ ಬಂದಿದ್ರು. ಯಾರನ್ನು ನೋಡಕ, ಚಾಮಲಾದೇವಿ ಸತಿ ಸಮೇತರಾಗಿ ಬಂದಿದ್ರು. ಸತಿ ಸಮೇತವಾಗಿ ಪಾದಚಾರಿಗಳಾಗಿ ರೇವಣ ಸಿದ್ದೇಶ್ವರರು ಯಾರಿಗೆ ಎಲ್ಲಿ ನೋಡ್ಲಿಕ್ಕೆ ಬಂದಾರ ಅಂತ ಕೇಳಿದ್ರ, ಈ ತಾಯಿ ಸುಗ್ಗಲಾದೇವಿಯನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರು. ಸುಗ್ಗಲಾದೇವಿಯನ್ನು ನೋಡ್ಕೊಂಡು ಗುಡಿಸಲ್ದೊಳಗಿದ್ರು, ಇವರು ಗುಡಿಸಲದೊಳಗೆ ಕಾಲ ಕಡಿಯೋರನ್ನ ಆಗಿನ ಕಾಲದೊಳಗೆ ರೇವಣ ಸಿದ್ದೇಶ್ವರರು ಅಂದ್ರೆ ಮಹಾನ್ ತಪಸ್ವಿಗಳು, ಅವರಂದದ್ದು ಯಾವುದು ಖುಷಿ ಹೋಗ್ತಿರ್ಲಿಲ್ಲ. ಅವರು ಬರ್ತಾರ ಅಂದ್ರೆ ಕಿಕ್ಕಿರಿದ ಜನ ಜರಿತಿತ್ತು. ಅಂಥ ಮಹಾತ್ಮರು ಪಾದಚಾರಿಗಳಾಗಿ ಬಂದರು. ಯಾಕೆ ಅಂತ ಕೇಳಿದ್ರೆ, ಸಾಕ್ಷಾತ್ ಪರಮಾತ್ಮನೇ ನಿಮ್ಮ ಉದರದೊಳಗೆ ಜನಿಸಿ ಬರೋದನ್ನ ತಾಯಿ ಅಂತ ಹೇಳಕ್ಕೆ ಬಂದಿದ್ರು. ಮುಂದೆ ಹುಟ್ಟಿದ ಮಗು ಮಾತಾಡಲಿಲ್ಲ, ಮುಪ್ಪಿನ ಕಾಲಕ್ಕೆ ಹುಟ್ಟಿದ್ದ, ಮಾತಾಡಲಿಲ್ಲ, ತಂದೆ ತಾಯಿನ ಮಾತಾಡಿಸ್ಲಿಲ್ಲ, ಹೊರಗಿನವ್ರನ್ನ ಬಿಡ್ರಿ, ತಂದಿನ ತಾಯಿನ ಸಹಿತ ಮಾತಾಡಿಸ್ಲಿಲ್ಲ, ಮೂಕನಾಗಿ ಬಿಟ್ಟಿದ್ದ. ಹುಡ್ತು ಇದು ಮೂಕದೇವ್ ಹುಟ್ಟ್ಯದ ಅಂತ ಬೈತಿದ್ಲು ತಾಯಿ, ಬೈತಿದ್ಲು, ಮಗ ಹುಟ್ಟ್ಯದ ಅಂತ ಸಂತೋಷ ಇತ್ತು, ಪರಂತು ಮಾತಾಡಂಗೆ ಇಲ್ಲ, ಭಾಳ ಸಂಕಟ ಆಗ್ತಿತ್ತು ತಾಯಿಗೆ. ಒಂದ್ಸಲ ನವಣಿ ಹೊಲದಾಗ ದನಗಳು ಬಿಟ್ಕೊಂಡು ಕೂತಿರುವಾಗ ಬಂದ ಪರಮಾತ್ಮ, ಬಂದ ಎದಕ್ಕೆ, ಹೊಟ್ಟೆ ಭಾಳ ಹೊಸದದ, ಕೊಡು ನನಗೆ ಬುತ್ತಿ ಎಂದ. ಅವನಿಗೋಸ್ಕರವಾಗಿ ತಂದ ಬುತ್ತಿಯನ್ನು ಬಿಚ್ಚಿ ಯಾರು, ಬಾಲ ಸಿದ್ಧರಾಮ ಬಿಚ್ಚಿ ಮುಂದೆ ಹಿಡಿದ. ಅಪ್ಪ ಸ್ವೀಕಾರ ಮಾಡು, ನೀನು ಯಾರು ಅಂತ ಕೇಳಿದ ಮೊದಲ. ನಾ ಮಲ್ಲಯ್ಯ ಅದೀನಿ. ಯಾವರಮ್ಮ? ಶ್ರೀಶೈಲಮ್ಮ. ಶ್ರೀಶೈಲದ ಮಲ್ಲಯ್ಯ ಅದೀನಿ ಅಂತ ಕೇಳಿದಾಗ ಬಹಳ ಆನಂದ ಆಯ್ತು. ಯಾರುಗಳು ಮಾತು ಆಡದೆ ಇರುವ ಆ ಬಾಲಯೋಗಿ, ಅವತ್ತಿನ ದಿನ ನೀನು ಯಾರು ಅಂತ ಕೇಳಬೇಕಾದ್ರೆ ಅದು ಹೆಂಗೆ ಬಂದಿರಬೇಕು ಮಾತು? ಎತ್ತಕ್ಕೋಸ್ಕರವಾಗಿ ಬಾಯಿ ಮೌನಿತ್ತು. ಮಹಾತ್ಮರು ಸಾಮಾನ್ಯರೊಡನೆ ಮಾತಾಡೋದಿಲ್ಲ, ಕಾಳು ಹಾಳು ಮುಳು ಮಾತುಗಳು ಅವರಿಗೆ ಬೇಕಿಲ್ಲ. ಅವರಿಗೆ ಬೇಕಾಗಿರುವ ಎಂಥ ಮಾತುಗಳು, ಅನುಭವದ ನುಡಿಗಳು ಬೇಕು, ಶರಣರು ಬೇಕು,
ಜೊತೆಗೆ ಅಂಥವ್ರ ಜೊತೆ ಮಾತ್ರ ಮಾತಾಡ್ತಾರೆ. ಹಾಗಿರುವಾಗ ಅಲ್ಲಿ ತನಕ ಯಾಕೆ ಸುಮ್ಮನಿದ್ದ ಅಂದ್ರ, ಈ ಮೂಢ ಮತಿಗಳೊಡನೆ ಮಾತಾಡಿದ್ರೆ ಏನು ಬರ್ತದ ನನಗ ಅಂತ ಮೌನಿಯಾಗಿದ್ದ. ಯಾವಾಗ ಮಲ್ಲಯ್ಯ ಮುಂದೆ ಬಂದನೋ, ನೀ ಯಾರು ಅಂತ ಕೇಳಿದ್ದ, ನಮಸ್ಕಾರ ಮಾಡಿದ, ಬುತ್ತಿ ಕೊಟ್ಟ, ನನಗಿದು ಸಾಲ್ವಲ್ದು, ನನಗಿದು ಸಾಲೋದಿಲ್ಲ, ಹಾಗಿದ್ರೆ ನನಗೆ ಬುತ್ತಿ ಇನ್ನೂ ಬೇಕು, ಹೋಗು ತಗೊಂಡವ ಅಂತ ಕಳಿಸಿದ. ನೀ ಇಲ್ಲೇ ಕುಂಡಿರ್ಬೇಕಾ ಮತ್ತೆ ಎಲ್ಲಿಗೆ ಹೋಗಬಾರ್ದು, ಇಲ್ಲೇ ಕುಂಡಿರ್ತೀನಿ, ಹೋಗು ಇಲ್ಲೇ ಕೂತಿರ್ತೀನಿ ಹೋಗು ಅಂತೇನೋ ಅಂದ. ಅಕ್ಕಡೆ ಇವ ಹೋಗುದೆ ತಣ್ಣ, ಇವ ಎದ್ದು ಹೋಗಿಬಿಟ್ಟಿದ್ದ ಶ್ರೀಶೈಲ್ಕ, ಹೋಗಿಬಿಟ್ಟಿದ್ದ, ಬರ್ತಾನ, ಓಡೋಡಿ ಬಂದ, ಓಡೋಡಿ ಬಂದ ಮಾಂದ. ಏನ್ರಿ ಅಟ್ಟ ನಿಂತನ, ಅವ್ವ ಅಂತ ಕರೆಯದೇ ಇರುವ ಮಗು ಒಮ್ಮೆ ಅವ್ವ ಅಂತ ಅಂತು ಅಂದ್ರೆ ಎಷ್ಟು ಸಂತೋಷ ಆಗಿರಕಿಲ್ರಿ ತಾಯಿಗೆ, ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ. ಯಾರು ಕರೆದ್ರು ಅನ್ಲಕ್ಕಿ, ಹೊರಗೆ ಹನಿಕೆ ಹಾಕಿ ನೋಡ್ತಾಳ, ಮಗ ಮಗ ಅವ್ವ ಅಂದ ಮತ್ತೊಮ್ಮೆ, ನೀನೇ ಕರೆದಿಯಾ ಮಗ? ಹೌದು ನಾನೇ ಕರೆದೆ, ನಾನೇ ಕರೆದೆ ಅಂದಾಗ ಏನ್ ಬೇಕಪ್ಪ ಅಂತ ಕೇಳಿದ್ಲು. ಏನ್ ಬೇಕಪ್ಪ ಅಂತ ಕೇಳಿರುವಾಗ ಅಲ್ಲಿ ಜಂಗಮಯ್ಯನನ್ನು ನಿಲ್ಲಿಸಿ ಬಂದೀನಿ, ಅವನಿಗೆ ಪ್ರಸಾದ ಬೇಕಾಗ್ಯದ, ಲಘು ಬಗೆಯಿಂದ ನನಗೆ ಬುತ್ತಿ ಕಟ್ಕೊಡು. ಮತ್ತೆ ಕಟ್ಕೊಟ್ಟಿದ್ಯಲ್ಲೋ, ಹ್ಞೂ ಅದು ಸಾತಿಲ್ಲ ಅವನಿಗೆ, ಇನ್ನಟ್ಟು ಕಟ್ಕೊಡು, ಬಡ ಬಡ ರೊಟ್ಟಿ ಪುಂಡಿ ಪಲ್ಲೆ ಮೊಸರು ಇದ್ದಿದ್ದೆಲ್ಲ ಅವಳದು ಕಟ್ಟಿ ಕೊಡ್ತಾಳ ಮಗನ ಕೈಯಾಗ, ತಗೊಂಡು ಓಡೋಡಿ ಬರ್ತಾನ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ, ಏನ್ರಿ ಮಲ್ಲಯ್ಯ ಅದಾನ್ರಿ? ಅದಾನ, ಭೇಟಿ ಆಗ್ತಾ ಇಲ್ಲ, ಎಲ್ಲಿಲ್ಲ ಅವ, ಇಲ್ಲದ ಜಾಗ ಯಾವುದದ? ಎಲ್ಲರೂ ಇದ್ರೆ ಹುಡುಕೋರು ತೋರಿಸ್ರಿ, ಭಗವಂತ ಇಲ್ಲದ್ದು ಇಲ್ಲ, ಎಲ್ಲ ಕಡೆಗೂ ಅವನೇ ಅದಾನ, ಎಲ್ಲದರೊಳಗೂ ಅವನೇ ಅದಾನ. ಪರಂತು ಬರಲಿಲ್ಲ ಮುಂದ. ಬಾರದಿರುವಾಗ ಅದನ್ನು ಬುತ್ತಿ ಅಲ್ಲೇ ಇಟ್ಟು ಹುಡುಕಿದ ಹುಡುಕಿದ, ಇಡೀ ಸುತ್ತ ಹೊಲಗಳೆಲ್ಲ ಕಡೆ ಹೋಗಿ ನೋಡಿದ, ಎಲ್ಲೂ ಮಲ್ಲಯ್ಯ ಸಿಗಲಿಲ್ಲ. ಮಲ್ಲಯ್ಯ 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 ಅನ್ಕೋತ ಹುಟ್ಟಿದ ಪರಿವೆ ಇಲ್ಲ, ನಿದ್ದಿ ಪರಿವೆ ಇಲ್ಲ, ಹಸಿವಿನ ಪರಿವೆ ಇಲ್ಲ. ಬಂದ ಬಂದ ಹುಡುಕೋತ ಹುಡುಕೋತ ಬಂದ, ಹಾದಿಗೆ ಬಂದ. ಹಾದಿಗೆ ಬಂದಿರುವಾಗ ಅಲ್ಲಿ ಮಂದಿ ಮಲ್ಲಯ್ಯ ಹೊಂಟಿದ್ರು, ಮಲ್ಲಿಕಾರ್ಜುನನಿಗೆ ಹೊಂಟಿದ್ರು, ಉಗೇ ಉಗೇ ಆಲಗಿರಿ ಮೇಲ್ಗಿರಿ ಸಿದ್ಧಗಿರಿ ಸಿಂಹಾಸನಗಿರಿ ಶ್ರೀ ಬದುಕ ಮಾಂತ ಮಲ್ಲಯ್ಯ ಬರ್ಬಾರ್ದು, ಹಸು ಭಾಳ ಆಗ್ಯಾವನ್ರಿ? ಹ್ಞೂ ನೀವು ಹಸು ಆಗ್ಯದಂದ್ರೆ ಬಿಡಂಗಿಲ್ಲ, ಏನಂದ್ರೂ ಬಿಡಂಗಿಲ್ಲ. ಯಾಕೆ ಇನ್ನೂ ಒಬ್ರು ಅಪ್ಪವ್ರು ಬಂದಾರೆ, ಇನ್ನೊಂದು ತಾಸು ನಡೀತದೆ. ಅಂಗಲಾಚಿ ಮಲ್ಲಯ್ಯ 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 ಅನ್ಕೋಂತ ತಿರುಗಿದ. ಮಲ್ಲಯ್ಯ ಎಲ್ಲೆಲ್ಲೂ ಕಾಣಲಿಲ್ಲ, ಕೊನೆಗೆ ಮಲ್ಲಯ್ಯಗೆ ಹೋಗುವಂತಹ ಭಕ್ತಾದಿಗಳು ಕಂಡ್ರು. ಎಲ್ಲಿ ಹೊಂಟೀರಿ? ಮಲ್ಲಯ್ಯ ಹೊಂಟೀವಿ. ಯಾವ ಮಲ್ಲಯ್ಯಗೆ? ಶ್ರೀಶೈಲ ಮಲ್ಲಯ್ಯಗೆ. ನನಗೂ ಅವನೇ ಬೇಕಾಗ್ಯಾನ, ನನಗೂ ಅವನೇ ಬೇಕಾಗ್ಯಾನ, ನನ್ನನ್ನು ಕರ್ಕೊಂಡು ಹೋಗ್ತೀರಿ ಅವನ ತನ ಅಂತ ಕೇಳಿದ. ಯಾಕೋಗಲ್ ನಡಿ, ಹತ್ತರೊಳಗೆ ಹನ್ನೊಂದು, ಯಾಕೋಗಲ್ ನಡಿ ಅಂತ ಕರ್ಕೊಂಡು ನಡೆದ್ರು. ಅಲ್ಲಲ್ಲಿ ತಾವೇ ಪ್ರಸಾದ ಮಾಡಿಕೊಂಡು ಈಗಿನ ಕತೆ ಅನ್ಕೊಂಡಿದ್ದಿಲ್ಲರಿ, ಈಗ ರೀ ನಾಲ್ಕು ಹೆಜ್ಜೆ ಹೋಗು ಸಾಕು, ಬರ್ರಿ ಚಾ ಕುಡಿ, ಬರ್ರಿ ಬರ್ರಿ ತಿನ್ ಬರ್ರಿ. ಕರೆದೇ ಕರೀತಾರ, ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ತಾವೇ ಬುತ್ತಿ ಮಾಡ್ಕೊಂಡು ಹೋಗ್ತಿದ್ರು, ತಾವೇ ಅಡುಗೆ ಮಾಡ್ಕೊಳ್ತಿದ್ರು. ಅಂಥ ಕಾಲವದು, ಅಂಥ ಕಾಲದೊಳಗೆ ಅವ್ರ ಬೆಣ್ಣ ಹತ್ತಿ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಶ್ರೀಶೈಲಕ್ಕೆ ಹೋದ. ಶ್ರೀಶೈಲಕ್ಕೆ ಹೋಗಿ ನೋಡ್ತಾನ, ಅನಗಾಡ ಗೊಟ್ಟ ಕೊಳ್ಳ ಎಲ್ಲಾನು ಸುತ್ತಿ ಹೋದಿಲ್ರಿ. ಹ್ಞೂ ಮಹಾತ್ಮರು ಸುತ್ತಿದ್ರು, ನೀವು ಸುತ್ತೀರಿ. ಮಹಾತ್ಮರು ಸುತ್ತಿದ ಶ್ರೀಶೈಲವೇ ಬೇರೆ, ನೀವು ಸುತ್ತು ಶ್ರೀಶೈಲನೇ ಬೇರೆ, ಹೌದಿಲ್ರಿ? ಎಂಥ ಶ್ರೀಶೈಲ ಕಂಡ್ರಿ ಅವರು? ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೋಳುಂಟು. ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬೇರುಂಟು. ಆರು ದಟ್ಟವದಾಂಟಿ ನಡೆದು ಮೂರು ಕೊಲ್ಲದ ಮೂಲಕ್ಕಿಳಿದು ಏರಿದೆನು ಕೈಲಾಸ ಧಾರವ. ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನು. ಒಂಬತ್ತು ಬಾಗಿಲದೊಳು ಇಂಬಾದ ಬೀದಿಗಳ ನಾಲ್ಕು ತುಂಬು ತುಳುಕುವ ಕೊಳಗಳೇಳುಂಟು. ಓಂ ಶ್ರೀ ಗುರು ಸಿದ್ಧ
ಕರವೊಂದುಂಟು. ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು ಅವರು. ಹಾಡ್ಕೋತ ಹೋದ್ರೆ ಸಮಯ ಸಾಲೋದಿಲ್ಲ, ಅಪ್ಪರು ಬಂದಾರ. ಅದಕ್ಕೆ ಎಂಥ ಶ್ರೀಶೈಲವನ್ನು ಕಾಣಬೇಕು, ನಾವೆಲ್ಲ ಹೊರಗೆ ಹುಡುಕ್ತೀವಿ, ಹೊರಗ ಅರಸ್ಲಿಕ್ಕತ್ತೀವಿ, ಭಗವಂತ ಹೊರಗಿಲ್ಲ, ಒಳಗೆ ಅದಾನ. ಯೋಗದೊಳಗೆ ತಿಳಿಗೆ ನೋಡಿದಾಗ ಮಾತ್ರ ಅದರ ಅರ್ಥ ಆಗ್ತದೆ, ಬರೀ ಅರ್ಥ ಆಗ್ತದೆ. ಆದರೆ ಯೋಗದೊಳಗೆ ಮನಸ್ಸನ್ನು ನೆಲೆ ನಿಲ್ಲಿಸಿದರೆ ಅನುಭವಕ್ಕೆ ಬರ್ತದೆ. ಯೋಗದೊಳಗೆ ಮನವನ್ನು ನಿಲ್ಲಿಸಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ. ಹಾಗೆ ಚಿತ್ತವನ್ನು ನಿರೋಧ ಮಾಡೋದು ಅಂದರೆ ಅದು ಸಾಮಾನ್ಯರಿಗೆ ಆಗೋದಿಲ್ಲ. ಬಹಳ ಸುಂದರವಾದ ಕತೆ ಅದ. ಮಲ್ಲಯ್ಯ ಮಲ್ಲಯ್ಯ ಅಂತ ಬಂದಾನ. ಮಲ್ಲಯ್ಯ ಸಿಕ್ಕಣ್ರಿ, ಸಿಕ್ಕ ನೋಡಿದ ಗುಡಿಯೊಳಗೆ ನೋಡಿದ, ಎಲ್ಲರೂ ಬಂದು ಮಲ್ಲಯ್ಯ ಮಲ್ಲಯ್ಯ ಅಂತ ಹನಿ ಹೊಡೆದದ್ದೇ ಹೊಡೆದದ್ದು ಹೊಡೆದು 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 ಸವಿಸಿ ಬಿಟ್ಟಾರ ಅವನ್ನ. ನೋಡ್ರಿ ಇಟ್ಟಾತ್ರ ಈಟಾಗಿ ಬಿಟ್ಟಾರ ನಾವ. ಯಾಕ ನಮ್ಮ ಹನಿ ಆ ಮಲ್ಲಯ್ಯನ್ಕಿಂತಲೂ ಗಟ್ಟಿದಾವ ಅಂತ ಮಲ್ಲಯ್ಯನ ಕರಗಿಸ್ಯಾವ. ಹೌದಿಲ್ರಿ, ಕರಗಿಸ್ಯಾವ ಇಲ್ರಿ ಅವ. ಒಂದು ಹನಿನೋ ಎರಡು ಹನಿನೋ ಲಕ್ಷ ಲಕ್ಷ ಹನಿ ಯಾವತ್ತು ಹೊಡಿತಾ ಇದ್ರೆ ಮ್ಯಾಕ್ ಹೊಡ್ದಾನು. ಹೌದಿಲ್ರಿ, ಸುಮ್ಮನೆ ಹೊಡಿಯಂಗಿಲ್ಲ, ಹೋಗಿ ಡಕ್ಕತ್ತ ಆಯ್ತಾರೆ ಬತ್ತದಕ್ಕೆ. ಯಾಕೆ ಇವ್ರು ಭಾಗ್ಯ ಪಡ್ಕೊಳಕ್ಕೆ ಹೊಡಿಬಾರ್ದು ಅಂತ ಅಲ್ಲ, ಭಾವ ತುಂಬಿಕೊಂಡು ಭಾವಪೂರಿತವಾಗಿ ಕರೆದ್ರೆ ಮಾತ್ರ ಭಗವಂತ ಲಘು ಬಗೆಯಿಂದ ಬರ್ತಾನೆ. ಸುಮ್ಮನೆ ಕರೆದ್ರೆ ಬರೋದಿಲ್ಲ. ನಿಮ್ಮ ಒಂದಿಗೇನೆ ನಡೆದಿರ್ತಾನವ, ನಿಮಗೇನು ನೋವಾಗದಂಗೆ ನಡ್ಕೊಂಡು ನಡೆದಿರ್ತಾನ, ನೋಡ್ಕೊಂಡು ನಡೆದಿರ್ತಾನ, ನಿಮಗೆ ಗೊತ್ತಿರಂಗಿಲ್ಲ. ನಿಮ್ಮ ಗೆಳೆಯನ ರೂಪದೊಳಗೆ ಬರ್ಬೋದು, ಏನ್ರಿ ನಿಮ್ಮವರ ಸ್ವರೂಪದೊಳಗೇನೆ ಬಂದಿರ್ತಾನ. ಪರಂತು ಅವ ಎಲ್ಲಿ ಅದಾನ ಅಂತ ಕಾಣುವ ದೃಷ್ಟಿ ನಮಗಿರಂಗಿಲ್ಲ. ನಮಗಿಲ್ಲದ ಮೂಲಕವಾಗಿ ಹಂಗೆ ಹುಡ್ಕೋತ ಹುಡ್ಕೋತ ಹೋಗುದ್ದ 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 ಹೋಗುದ ಮಾಡ್ತೀವಿ. ನಾವು ಅಲ್ಲ, ಹುಡುಕಬೇಕು, ಕಾಣಬೇಕು, ಕಾಣುವ ದೃಷ್ಟಿಯನ್ನು ಬೆಳೆಸಿಕೊಳ್ಬೇಕು. ಅಂತರಂಗ ದೃಷ್ಟಿಯನ್ನು ಬೆಳೆಸಿಕೊಳ್ಳ್ರಿ. ಎಲ್ಲಿ ನೋಡ್ತೀಯಲ್ಲ ಅವನೇ ಕಾಣ್ಲಿಕ್ಕೆ ಶುರು ಮಾಡ್ತಾನ. ಕಾಣ್ತಾನ ಇಲ್ರಿ, ಕಂಡಾನ ಎಷ್ಟೋ ಮಂದಿಗೆ. ಹೆಂಗೆ ಕಂಡ, ಯಾರಿಗೆ ಕಂಡ? ನಾವು ನೋಡೋಣ. ಇವಾಗ ಸಮಯ ಭಾಳ ಆಗ್ಯದ, ಅದಕ್ಕೋಸ್ಕರವಾಗಿ ಪೂಜ್ಯರು ಬಂದಾರ. ಪೂಜ್ಯರು ನಮ್ಮ ನಿಮ್ಮೆಲ್ಲರನ್ನ ಕುರಿತು ನಾಲ್ಕು ಹಿತಜನನ್ನು ಹೇಳ್ತಾ ಇದ್ದಾರೆ. ಅವರ ನುಡಿಗಳನ್ನು ಕೇಳಿಕೊಂಡು ನಾವು ನೀವೆಲ್ಲರೂ ಧನ್ಯರಾಗೋಣ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ, ಜೈ ಮಂಗಲಂ ಜೈ ನಮಃ ಪಾರ್ವತಿ ವದೈ ಶಿವ ಹರ ಹರ ಭ್ರಮರಾಂಬ ಮಲ್ಲಿಕಾರ್ಜುನ ಮಹಾರಾಜ ಕೀ ಜೈ. ಪೂಜ್ಯರ ಪ್ರವಚನ ಪ್ರಾರಂಭಕ್ಕಿಂತ ಮುಂಚೆ ಶ್ರೀಶೈಲದಿಂದ ಇಲ್ಲಿ ಬಂದು ನೆಲೆಸಿದ ಮಲ್ಲಯ್ಯನ ಒಂದು ಭಕ್ತಿಗೀತೆಯನ್ನು ಹಾಡ್ತೇನೆ, ಆಮೇಲೆ ಅಪ್ಪಗಳವರ ಪ್ರವಚನ. ತಡವಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವ ಶ್ರೀ ಮಲ್ಲೇಶ ಪರಶಿವನೆ ನೀ ಸರ್ವೇಶ ಪರಶಿವನೇ ನೀ ಸರ್ವೇಶ ಬಿಡಿಸಯ್ಯ ಈ ಭವ ಪಾಶ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವೆ ಶ್ರೀ ಮಲ್ಲೇಶ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವೆ ಶ್ರೀ ಮಲ್ಲೇಶ ಗುಡಿ ಮ್ಯಾಲ ಬಂಗಾರದ ಕಳಸ ತಡವಳ ಊರ ಬಾಳ ಹರುಷ ಗುಡಿ ಮ್ಯಾಲ ಬಂಗಾರದ ಕಳಸ ತಡವರ ಊರ ಬಾಳ ಹರುಷ ತಡವಳ ಊರ ಬಾಳ ಹರುಷ ಬಂದಂತ ಭಕ್ತರ ಮನಸ ಬಂದಂತ ಭಕ್ತರ ಮನಸ ಹಗಲಿರುಳು ನಿಮ್ಮಯ ಧ್ಯಾಸ ತಡವಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವ ಶ್ರೀ ಮಲ್ಲೇಶ ತಡವಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವ ಶ್ರೀ ಪರಮೇಶ
ಸೋಮವಾರ ನಿನ್ನಯ ವಾರ ಗುಡಿಗೆ ಬರ್ತಾರು ಭಕ್ತರು ಜೋರ ಸೋಮವಾರ ನಿನ್ನಯ ವಾರ ಗುಡಿಗೆ ಬರ್ತಾರ ಭಕ್ತರು ಜೋರ ಮಲ್ಲೈಗ ನೀವು ನಂಬಿದರ ಮಲ್ಲೈಗ ನೀವು ನಂಬಿದರ ಆಗತೈತಿ ಬಾಳು ಬಂಗಾರ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವ ಶ್ರೀ ಮಲ್ಲೇಶ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವ ಶ್ರೀ ಪರಮೇಶ ಮನದಾಗ ಇಟ್ಟು ಬಾ ಭಕ್ತಿ ಮಲ್ಲಯ್ಯ ಹಿಡಿತಾನ ಎತ್ತಿ ಮನದಾಗ ಇಟ್ಟು ಬಾ ಭಕ್ತಿ ಮಲ್ಲಯ್ಯ ಹಿಡಿತಾನ ಎತ್ತಿ ಮನಸ್ಸಿಂದ ಮಾಡು ನೀ ಭಕ್ತಿ ಮನಸ್ಸಿಂದ ಮಾಡು ನೀ ಭಕ್ತಿ ವರ ಕೊಡ್ತಾನ ಭಕ್ತಿಗೆ ಮೆಚ್ಚಿ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವ ನೀ ಮಲ್ಲೇಶ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವೆ ಶ್ರೀ ಮಲ್ಲೇಶ ಧರೆಯಲ್ಲಿ ತಡವಾಳ ಕ್ಷೇತ್ರ ಜಾಗೃತ ಮಲ್ಲಯ್ಯನ ಕ್ಷೇತ್ರ ಧರೆಯಲ್ಲಿ ತಡವಾಳ ಕ್ಷೇತ್ರ ಜಾಗೃತ ಮಲ್ಲಯ್ಯನ ಕ್ಷೇತ್ರ ಭಕ್ತರ ಭಕ್ತಿ ಬಲಿದಾತ ಭಕ್ತರ ಭಕ್ತಿ ಬಲಿದಾತ ಬಡವರ ಬಾಳಿಗನ್ನದಾತ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವೆ ನೀ ಮಲ್ಲೇಶ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವೆ ಶ್ರೀ ಪರಮೇಶ ಪರ ಶಿವನೇ ನೀ ಸರ್ವೇಶ ಪರ ಶಿವನೇ ನೀ ಸರ್ವೇಶ ಬಿಡಿಸಯ್ಯ ಈ ಭವ ಪಾಶ ತಡವಾಳ ಗ್ರಾಮದ ಈಶ ತಡವಾಳ ಗ್ರಾಮದ ಈಶ ತಡವಾಳ ಗ್ರಾಮದ ಈಶ ಇಲ್ಲಿ ನೆಲೆಸಿರುವೆ ನೀ ಮಲ್ಲೇಶ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ ಕೀ ಜಯ ಬೆಳಗಿರೆ ಆರತಿ ಬೆಳಗಿರೆ ಬೆಳಗಿರೆ ಆರತಿ ಬೆಳಗಿರೆ ಶ್ರೀಶೈಲಗಿರಿವಾಸ ಮಹಾದೇವ ಮಲ್ಲಯ್ಯಗೆ ಜಗದ ಭಕ್ತರು ಭಕ್ತಿಯಿಂದ ಬೆಳಗಿರಿ ಆರತಿಯ ಬೆಳಗಿರೆ ಆರತಿ ಬೆಳಗಿರೆ ಪಾಲಿಗೆ ನೀ ಮಹಾಮೂರ್ತಿಯಾದೇ ಮಹಾಮೂರ್ತಿಯಾದೇ ಜಗದ ಜ್ಯೋತಿನಾದೇ ಭಕ್ತರ ಪಾಲಿಗೆ ನೀ ಮಹಾಮೂರ್ತಿಯಾದೇ ಮಹಾಮೂರ್ತಿಯಾದೇ ಜಗದ ಜ್ಯೋತಿಯು ನೀನಾದೇ ಬರುವರು ಶರಣೆಂದು ನಿನ್ನ ಪಾದಕ್ಕೆ ಹೂ ತಂದು ಬೇಡಿದ ಭಕ್ತರಿಗೆ ವರವನ್ನು ಕರುಣಿಸು ನೀನಿಂದು ಹುಣ್ಣಿಮೆ ಚಂದಿರ ಸ್ವರ್ಗದ ಮಂದಿರ ಶ್ರೀಶೈಲಗಿರಿವಾಸ ಬೆಳಗಿರೆ ಆರತಿ ಬೆಳಗಿರೆ ಕೈಲಾಸದ ಒಡೆಯ ಪರಶಿವನೀನಾಗಿ ಪುಣ್ಯ
ಪುಣ್ಯಭೂಮಿಯಲ್ಲಿ ಧನ್ಯ ದೈವನಾದೆ. ಕೈಲಾಸದ ಬಡೆಯ ಪರಶಿವನೀನಾಗಿ ಪುಣ್ಯಭೂಮಿಯಲ್ಲಿ ಧನ್ಯ ದೈವನಾದೆ. ಯುಗಾದಿ ಹಬ್ಬದಲ್ಲಿ ನಿನ್ನ ಜಾತ್ರೆಯು ನಡೆಯುವುದು, ಶ್ರಾವಣ ಮಾಸದಲ್ಲಿ ನಿನ್ನಯ ಸಡಗರವು, ಮೂರು ಲೋಕದ ಮುಕ್ತಿಯ ದೊರೆಗೆ ಬೆಳಗಿರಿ ಆರತಿಯ ಬೆಳಗಿರೆ, ಆರತಿ ಬೆಳಗಿರೆ ಬೆಳಗಿರೆ, ಆರತಿ ಬೆಳಗಿರೆ. ಶ್ರೀಶೈಲಗಿರಿವಾಸ ಮಹಾದೇವ ಮುಲ್ಲಯ್ಯಗೆ, ಶ್ರೀಶೈಲಗಿರಿವಾಸ ಮಹಾದೇವ ಮುಲ್ಲಯ್ಯಗೆ. ಜಗದ ಭಕ್ತರು ಭಕ್ತಿಯಿಂದ ಬೆಳಗಿರಿ ಆರತಿಯ ಬೆಳಗಿರಿ ಆರತಿಯ ಬೆಳಗಿರಿ ಆರತಿಯ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಪಾರಂ ಭುಜಗೀಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತನ್ಯಮಾಮಿ. ಕರ್ಪೂರ ದೀಪಂ ವಿರಾಜಯಾಮಿ ಕರ್ಪೂರ ದೀಪಂ ವಿರಾಜಯಾಮಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಮ್ಯಮಾತೀತಂ ನಿರಂಜನಮನಾದವಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕೀ ಜಯ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜಯ. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೀ ಜಯ. ರಾಜಯೋಗಿ ಶರಣು ಶಂಕರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕೀ ಜಯ. ಆದಿಶಕ್ತಿ ಅಂಬಾ ಭವಾನಿ ಮಾತಾ ಕೀ ಜಯ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.